ಮೊದಲು ಪೂಜೆ ಹೇಳಾದ್ರೆ ಹೆಂಗೆ ಅಂತ ಗೊತ್ತಿರೋದಿಲ್ಲ, ಯಾವ ರೀತಿಯಲ್ಲಿ ಪೂಜೆಯನ್ನು ಮಾಡಬೇಕು ಹೇಳುವಂಥದ್ದು ತಿಳಿಸ್ಕೊಡ್ತಾರೆ. ಹಾಗಾದರೆ ಆ ಪೂಜೆಯನ್ನು ಕೇಳಿ ಮತ್ತಾರಿಂದ ಆರಂಭವನ್ನು ಮಾಡೋದು ಹೇಳುವಂಥ ವಿಶೇಷತೆಯನ್ನು ತಿಳಿಸ್ಕೊಟ್ಟಿದ್ದಾರೆ. ಮತ್ತು ಆ ಸಜ್ಜಿಗೆ ಪ್ರಸಾದಕ್ಕೆ ತುಂಬ ಮುಖ್ಯ ಅಂತ ಹೇಳಿದ್ದಾರೆ. ನಾವು ಕಥೆಯನ್ನು ಪೂಜೆಗೆ ಹೋದ್ಮೇಲೆ ಆ ಸಜ್ಜಿಗೆ ಪ್ರಸಾದವನ್ನು ಸ್ವಲ್ಪನಾದರೂ ಕೂಡ ಕದ್ದು ತಿನ್ನಬೇಕು ಅಂತ, ಬೇರೆ ಯಾವುದೊಂದಲ್ಲ ಇದನ್ನು ಮಾತ್ರ ಅಂದರೆ ಅಷ್ಟು ಅದಕ್ಕೆ ಆ ಸತ್ಯನಾರಾಯಣ ಸ್ವಾಮಿಯ ಪೂಜೆಯ ಪ್ರಸಾದಕ್ಕೆ ಅಷ್ಟು ಮಹಾತ್ಮೆಯನ್ನು ಹೇಳಿದ್ದಾರೆ. ಆನಂತರ ಆ ಸತ್ಯನಾರಾಯಣ ಸ್ವಾಮಿ ಪೂಜೆ ಹೇಳುವಂಥದ್ದು ಎಲ್ಲರಿಗೂ ಕೂಡ ಒಂದೇ, ಶ್ರೀಮಂತನಿಗೂ ಕೂಡ ಒಂದೇ, ಬಡವನಿಗೂ ಕೂಡ ಒಂದೇ ಹೇಳುವಂಥ ರೀತಿಯನ್ನು ಐದು ಕಥೆಯನ್ನಾಗಿ ವಿಂಗಡಣೆಯನ್ನು ಮಾಡಿದ್ದಾರೆ. ಆಗ್ತಾ ಇದೆಯಾ? ಏಕದಾ ನೈಮೇಷಾರಣ್ಯೆ ಋಷಯ ಶೌನಕಾದಯ ಪಪೃಚ್ಛರು ಮುನಯ ಸರ್ವೇ ಸೂತಂ ಗೌರಾಣಿಕಂ ಖಲು. ಸೂತರು ಪ್ರಾರಂಭವನ್ನು ಮಾಡ್ತಾರೆ. ಶ್ರೀ ಸತ್ಯನಾರಾಯಣ ವ್ರತ, ಸ್ಕಾಂದ ಪುರಾಣದ ರೇವಾಖಂಡದ ಶ್ರೀ ಸತ್ಯನಾರಾಯಣ ವ್ರತ ಕಥೆ, ಮೊದಲನೇ ಅಧ್ಯಾಯ. ನೈಮಿಷಾರಣ್ಯ ವಾಸಿಗಳಾದ ಸಮಸ್ತ ಋಷಿಗಳು ಒಂದು ಕಾಲದಲ್ಲಿ ಪೌರಾಣಿಕೋತ್ತಮರಾದ ಸೂತ ಮಹರ್ಷಿಯನ್ನು ಕುರಿತು, ಎಲೈ ಮುನಿವರ್ಯನೇ, ಯಾವ ವ್ರತಾಚರಣೆಯಿಂದ ಅಥವಾ ಯಾವ ತಪಸ್ಸಿನಿಂದ ಅಭಿಷ್ಟವನ್ನು ಹೊಂದಬಹುದು, ಆ ಸಮಸ್ತವನ್ನು ಕೃಪೆಯಿಂದ ಹೇಳಬೇಕೆಂದು ಪ್ರಾರ್ಥಿಸಿದರು. ಸೂತರು ಶೌನಕಾದಿಗಳನ್ನು ಕುರಿತು, ಎಲೈ ಮುನಿಗಳಿರ, ಆಲಿಸಿರಿ. ಭಗವಂತನಾದ ಶ್ರೀಮನ್ನಾರಾಯಣನು ಪೂರ್ವದಲ್ಲಿ ದೇವರ್ಷಿಯಾದ ನಾರದರಿಗೋಸ್ಕರ ಯಾವುದನ್ನು ಹೇಳಿದನೋ ಆ ಸಮಸ್ತವನ್ನು ಹಾಗೆಯೇ ನುಡಿಯುವೆನು. ಸಾವಧಾನ ಚಿತ್ತರಾಗಿ ಕೇಳಿರಿ. ಲೋಕಾನುಗ್ರಹ ಮಾಡಬೇಕೆಂಬ ಬಯಕೆಯಿಂದ ನಾರದರು ಸಮಸ್ತ ಲೋಕಗಳನ್ನು ಸುತ್ತುತ್ತಾ ಭೂಲೋಕಕ್ಕೆ ಬಂದರು. ಅನಂತರ ಅಲ್ಲಿ ನಾನಾ ವಿಧವಾದ ಕಷ್ಟಗಳಿಂದ ಕೂಡಿದಂಥ, ಅನೇಕ ಯೋನಿಗಳಲ್ಲಿ ಉದ್ಭವಿಸಿದಂಥ, ತಮ್ಮ ಪೂರ್ವಾರ್ಜಿತ ಕರ್ಮ ಫಲಗಳಿಂದ ಕಷ್ಟಪಡುತ್ತಿರುವವರನ್ನು ನೋಡಿ, ಈ ಲೋಕದ ಸಂಕಟಗಳ ಪರಿಹಾರ ಯಾವ ಉಪಾಯದಿಂದ ಸಾಧ್ಯವಾಗಬಹುದೆಂದು ಮನಸ್ಸಿನಲ್ಲಿ ಯೋಚಿಸಿ ವೈಕುಂಠವನ್ನು ತಲುಪಿದರು. ಅಲ್ಲಿ ಶುಭ್ರವರ್ಣವುಳ್ಳವನಾಗಿಯೂ ನಾಲ್ಕು ತೋಳುಗಳುಳ್ಳವನಾಗಿಯೂ ಇರುವ ಕಮಲಾಪತಿಯನ್ನು ಕಂಡು, ಎಲೈ, ಅನಂತವಾದ ಪರಾಕ್ರಮವುಳ್ಳಂಥ, ವಾಕ್ಮನಸ್ಸುಗಳಿಗೆ ಅಗೋಚರವಾದ ಆಕಾರವುಳ್ಳಂಥ, ಆದಿಯೂ ಮಧ್ಯವೂ ಕೊನೆಯೂ ಇಲ್ಲದಂಥ, ಗುಣಸ್ವರೂಪನಾದಂತಹ, ಸಕಲ ಭೂತಗಳಿಗೂ ಮೊದಲನೆಯಾದಂಥ, ಭಕ್ತರ ಸಂಕಟವನ್ನು ಹೋಗಲಾಡಿಸತಕ್ಕಂಥ ಸ್ವಾಮಿಯೇ, ನಿನಗೆ ನಮಸ್ಕಾರವೆನ್ನಲು, ಆಗ ನಾರಾಯಣನು, ಎಲೈ ನಾರದ ಮಹರ್ಷಿಯೇ, ನಿನ್ನ ಮನಸ್ಸಿನಲ್ಲಿ ಏನಿರುವುದು ಅದನ್ನು ಹೇಳಿದೆಯಾದರೆ ನಿನಗೆ ತಕ್ಕ ಸಮಾಧಾನವನ್ನು ಹೇಳುವೆನೆನ್ನಲು, ಆಗ ನಾರದರು, ಎಲೈ ಭಕ್ತವತ್ಸಲನೆ, ಭೂಲೋಕದಲ್ಲಿ ಹುಟ್ಟಿದಂಥ ಸಕಲ ಮಾನವರು ತಮ್ಮ ತಮ್ಮ ಪಾಪಕರ್ಮಗಳಿಂದ ದಹಿಸಲ್ಪಡುತ್ತಿರುವವರು. ಸುಲಭದಲ್ಲಿ ಅವರ ಸಂಕಟ ಹೇಗೆ ಪರಿಹಾರವಾಗುವುದೋ ಅದನ್ನು ನನ್ನಲ್ಲಿ ನೀನು ದಯತೋರಿ ತಿಳಿಸೆನ್ನಲು, ಆಗ ಭಗವಂತನು, ನಾರದ, ಪ್ರಪಂಚಾನುಗ್ರಹಕಾಂಕ್ಷೆಯುಳ್ಳ ನೀನು ಚೆನ್ನಾಗಿ ಕೇಳಿದೆ. ಯಾವ ಕರ್ಮ ಮಾಡಿದರೆ ಮನುಷ್ಯನು ಅಜ್ಞಾನದಿಂದ ಬಿಡಲ್ಪಟ್ಟು ವಿಮುಕ್ತನಾಗುವನು ಆ ರಹಸ್ಯವನ್ನು ಹೇಳುವೆ ಕೇಳು. ಸ್ವರ್ಗ ಮರ್ತ್ಯ ಲೋಕಗಳಲ್ಲಿ ದುರ್ಬಲವಾದ ಅತಿ ಪುಣ್ಯಕರವಾದ ಒಂದು ವ್ರತವುಂಟು. ಎಲೈ ಮಗುವೆ, ನನಗೆ ನಿನ್ನಲ್ಲಿರುವ ವಾತ್ಸಲ್ಯದಿಂದ ಈಗ ಅದನ್ನು ತಿಳಿಸುವೆನು. ವಿದ್ಯುಕ್ತವಾಗಿ ಸ್ವಲ್ಪವೂ ಲೋಪವಿಲ್ಲದಂತೆ ಸತ್ಯನಾರಾಯಣ ವ್ರತವನ್ನು ಮಾಡಿದಲ್ಲಿ ಇಹಲೋಕದಲ್ಲಿ ಸಮಸ್ತ ಸುಖವನ್ನು ಅನುಭವಿಸಿ ಪರಲೋಕದಲ್ಲಿ ಮುಕ್ತಿಯನ್ನು ಹೊಂದುವರು ಎಂಬುದಾಗಿ ನುಡಿದ ಭಗವದ್ವಾಕ್ಯವನ್ನಾಲಿಸಿ ನಾರದ ಮಹರ್ಷಿಯು, ಎಲೈ ಜಗದೊಡೆಯನೇ, ಈ ಸತ್ಯನಾರಾಯಣ ವ್ರತವನ್ನು ಮಾಡಲು ಫಲವೇನು ಮತ್ತು ಇದರ ವಿಧಾನವೆಂತು? ಯಾರಿಂದ ಪೂರ್ವದಲ್ಲಿ ಈ ವ್ರತವು ಆಚರಿಸಲ್ಪಟ್ಟಿತು? ಈ ವ್ರತಾಚರಣೆಗೆ ಕಾಲ ಯಾವುದು? ಇವೆಲ್ಲವನ್ನೂ ವಿಸ್ತಾರವಾಗಿ ಹೇಳಬೇಕೆಂದು ಕೇಳಿದ ನಾರದರಿಗೆ ಭಗವಂತನು ಹೇಳುವನು, ಈ ವ್ರತವು ದುಃಖ ಶೋಕಾದಿಗಳನ್ನು ಪರಿಹರಿಸುವುದು, ಧನಧಾನ್ಯಗಳನ್ನು ಸಮೃದ್ಧಿಪಡಿಸುವುದು, ಸಕಲ ಸೌಭಾಗ್ಯ ಸಂತಾನಗಳನ್ನುಂಟು ಮಾಡುವುದು, ಎಲ್ಲ ಕಡೆಯಲ್ಲೂ ಜಯವನ್ನುಂಟು ಮಾಡುವುದು. ಯಾವ ದಿನಗಳಲ್ಲಿ ಮನುಷ್ಯನಿಗೆ ಈ ವ್ರತವನ್ನು ಮಾಡಬೇಕೆಂದು ಅಪೇಕ್ಷೆ ಉಂಟಾಗುವುದೋ ಆ ದಿವಸ ಭಕ್ತಿ ಶ್ರದ್ಧೆಗಳಿಂದ ಕೂಡಿ ಸಾಯಂಕಾಲದಲ್ಲಿ ಶ್ರೀ ಸತ್ಯನಾರಾಯಣ ಸ್ವಾಮಿಯನ್ನು ಅರ್ಚಿಸಬೇಕು. ಧರ್ಮದಲ್ಲೇ ದೃಷ್ಟಿಯುಳ್ಳವನಾಗಿ ವಿಪ್ರರೊಂದಿ ಒಡಗೂಡಿ ಶ್ರೇಷ್ಠವಾದ ಹಾಗಪಾಲು ಭಕ್ಷ್ಯಗಳನ್ನು, ಬಾಳೆಹಣ್ಣು, ತುಪ್ಪ, ಹಾಲು, ರವೆ, ತಂಬಿಟ್ಟು, ಶಕ್ತಿ ಇಲ್ಲದಿದ್ದರೆ ಬೆಲ್ಲ ಸಕ್ಕರೆಗಳಿಂದ ಮಿಶ್ರವಾದ ಅಕ್ಕಿ ಹಿಟ್ಟಿನ ತಂಬಿಟ್ಟು ಇವೆಲ್ಲವುಗಳು ಹಾಗಪಾಲು ಸೇರಿಸಿ ನೈವೇದ್ಯವನ್ನು ಮಾಡಬೇಕು. ಆ ಬಳಿಕ ಫಲದಕ್ಷಿಣೆಗಳನ್ನು ಬ್ರಾಹ್ಮಣರಿಗರ್ಪಿಸಿ ಕಥೆಯನ್ನು ಕೇಳಬೇಕು. ಅನಂತರ ಬಂಧುಗಳಿಗೂ ಇಷ್ಟಮಿತ್ರರಿಗೂ ಭೋಜನವನ್ನು ಮಾಡಿಸಿ ತಾನೂ ಭೋಜನವನ್ನು ಮಾಡಬೇಕು. ಈ ರೀತಿಯಲ್ಲಿ ಈ ವ್ರತವನ್ನು ದೇವಾಲಯ, ನದಿ ತೀರ ಮೊದಲಾದ ಪ್ರದೇಶಗಳಲ್ಲಿ ಮಾಡಿದ ಬಳಿಕ ನೃತ್ಯ ಗೀತಾದಿಗಳಿಂದ ಸ್ವಾಮಿಯನ್ನು ಧ್ಯಾನಿಸಿ ಸ್ವಗೃಹವನ್ನು ಕುರಿತು ಬರಬೇಕು. ಈ ಪ್ರಕಾರ 4 ವರ್ಷಗಳು ಈ ವ್ರತವನ್ನಾಚರಿಸಿ ಆದಿಯಲ್ಲಾಗಲಿ ಮಧ್ಯದಲ್ಲಾಗಲಿ ಕೊನೆಯದಲ್ಲಾಗಲಿ ಉದ್ಯಾಪನೆಯನ್ನು ಮಾಡಿದರೆ ಪೂರ್ಣ ಫಲ ಪ್ರಾಪ್ತಿಯಾಗುವುದು. ಈ ಮೇರೆಗೆ ಮಾಡಲು ಖಂಡಿತವಾಗಿ ಮನುಷ್ಯರಿಗೆ ಅಭಿಷ್ಟ ಸಿದ್ಧಿಯುಂಟಾಗುವುದು. ಈ ಕಲಿಯುಗದಲ್ಲಿ ಇದಕ್ಕಿಂತಲೂ ಸುಖಕರವಾದ ಸುಲಭೋಪಾಯವೂ ಇಲ್ಲವೆಂದು ಶ್ರೀಮನ್ನಾರಾಯಣನು ನಾರದರಿಗೆ ಹೇಳಿದನೆಂದು
ಶೌನಕಾದಿಗಳಿಗೆ ಸೂತ ಮಹರ್ಷಿಯು ಹೇಳಿದರೆಂಬಲ್ಲಿಗೆ ಮೊದಲನೇ ಅಧ್ಯಾಯ ಮುಗಿದುದು. ಸತ್ಯಾಸಂತ ಅಹು ಒಂದು ಹಾಕ್ರಿ, ಸತ್ಯಾಸಂತ ಯಜಮಾನಸ್ಯ ಕಾಮ ಸನ್ಮಂಗಲಾನಿ ಭವಂತು. नारिकेल कंडोपहार नैवेद्यम वेदयामि स्वाहा. ओम प्राणाय स्वाहा अपानाय स्वाहा ज्ञानाय स्वाहा उदासनाय कृपया परीक्षिता. ओम देवसत्वा सवितु प्रसवे श्रोणभाभ्यां पुष्टोस्ताभ्यां पुरतस्थापितनैवेद्यार्थे नारिकेल कंडोपहार नैवेद्यम विसर्जयामि अथ मंगलम नीराजयिष्ये. ओम विश्वतश्चक्षुरुत विश्वतो मुखो विश्वतो हस्तवत विश्वतस्पात ಸಂಬಾಹುಭ್ಯಾನ್ ನಮತಿ ಸಂಪತತ್ರೇದ್ಯಾವಾ ಪೃಥಿವೀ ಜನಯನ್ ದೇವ ಏಕಃ. ಓಂ ಹಿರಣ್ಯಪಾತ್ರಂ ಮದೋ ಪೂರ್ಣಂ ದಧಾತಿ ಮಧವ್ಯೋ ಸಾನೀತಿ ಏಕಧಾ ಬ್ರಹ್ಮಣ ಉಪಹರತೆ ಏಕಧೇವ ಯಜಮಾನಾಯ ತೇಜೋ ದಧಾತಿ. ಮಹಾಮಂಗಲ ನಿರಾಧರ್ಪಯಾಮಿ ನಿರಾಗ್ರಾಂತ್ರೇ ಆಚಮನಿಂ ಸಮರ್ಪಯಾಮಿ ಪರಿಮಳ ಪುತ್ರ ಪುಷ್ಪಾಣಿ ಸಮರ್ಪಯಾಮಿ ರಕ್ಷಾನ್ ಧಾರಯಾಮಿ. ಕೈ ತೊಳ್ಕೊಂಡು ಹೂ ಹಾಕ್ಸಕ್ಕೆ ಬರೀ ಹೂವಲ್ಲ ಎಲ್ಲರಿಂದ ಸುತ್ತಲ ತಗೊಳ್ಳಿ. ಲಾಸ್ಟ್ ಅಧ್ಯಾಯಕ್ಕೆ ರಿಪೋರ್ಟ್ ಅಷ್ಟೇ ಹೇಳ್ಕೊಂಡು ಅಥ ದ್ವಿತೀಯೋಧ್ಯಾಯ ಶ್ರೀ ಸತ್ಯನಾರಾಯಣ ವ್ರತ ಎರಡನೇ ಅಧ್ಯಾಯ. ಸೂತಮುನಿಗಳು ಮುಂದುವರೆಸಿದರು. ನಂತರ ವಿಷ್ಣುವು ನಾರದರನ್ನು ಕುರಿತು, ಎಲೈ ನಾರದ ಮಹರ್ಷಿಯೇ, ಪೂರ್ವದಲ್ಲಿ ನೀನು ಕೇಳಿದಂತೆ ಈ ವ್ರತವು ಯಾರಿಂದ ಆಚರಿಸಲ್ಪಟ್ಟಿತೋ ಆ ವಿಷಯವನ್ನು ಕುರಿತು ಪುರಾತನವಾದ ಒಂದು ಇತಿಹಾಸ ಹೇಳುವೆನು. ಕಾಶಿ ಕ್ಷೇತ್ರದಲ್ಲಿ ಅತ್ಯಂತ ದರಿದ್ರನಾದ ಒಬ್ಬ ಬ್ರಾಹ್ಮಣನಿದ್ದನು. ಆತನು ಪ್ರತಿದಿನದಲ್ಲಿಯೂ ಹಸಿವು ಬಾಯಾರಿಕೆಗಳಿಂದ ಬಾಧಿತನಾಗಿ ಸುತ್ತುತ್ತಲಿದ್ದನು. ದೀನರಲ್ಲಿ ಅತ್ಯಂತ ದಯೆಯುಳ್ಳ ವಿಷ್ಣುವು ಬ್ರಾಹ್ಮಣನ ರೂಪದಲ್ಲಿ ಬಂದು ಆ ದೀನನನ್ನು ದಯೆಯಿಂದ ಕೇಳಿದನು. ಎಲೈ ಬ್ರಾಹ್ಮಣನೇ, ಪ್ರತಿದಿನದಲ್ಲೂ ದುಃಖಿತನಾಗಿ ಏತಕ್ಕೋಸ್ಕರ ಸುತ್ತುತ್ತಿರುವೆ ಎಂದು ಕೇಳಲು ಆ ಭೂಸುರ ನಿಂತೆಂದನು. ಎಲೈ ಪ್ರಭುವೇ, ನಾನು ಅತಿ ದರಿದ್ರನು, ಭಿಕ್ಷಾರ್ಥವಾಗಿ ತಿರುಗುತ್ತಲಿರುವೆನು. ನಿನಗೇನಾದರೂ ಈ ದಾರಿದ್ರ್ಯದ ಹರಣೋಪಾಯ ತಿಳಿದಿದ್ದರೆ ಕೃಪೆಯಿಂದ ಹೇಳು ಎನ್ನಲು ವೃದ್ಧ ಬ್ರಾಹ್ಮಣನು ಹೇಳುವನು, ಎಲೈ ಬ್ರಾಹ್ಮಣನೇ, ಸತ್ಯನಾರಾಯಣನೆಂದು ಕರೆಯಲ್ಪಡುವ ವಿಷ್ಣುವು ಕೋರಿದ ಇಷ್ಟಾರ್ಥಗಳನ್ನು ಕೊಡುವನು. ನೀನು ಆ ವ್ರತವನ್ನು ಮಾಡಿ ಸತ್ಯನಾರಾಯಣನನ್ನು ಪೂಜಿಸು. ಯಾವ ವ್ರತ ಮಾಡಿ ಮಾನವನು ಸರ್ವ ದುಃಖಗಳಿಂದಲೂ ಮುಕ್ತನಾಗುವನೋ ಅಂಥ ಉತ್ತಮವಾದ ವ್ರತವನ್ನು ತದ್ವಿಧಾನವನ್ನು ಬ್ರಾಹ್ಮಣನಿಗೆ ಹೇಳಿ ವೃದ್ಧ ಬ್ರಾಹ್ಮಣ ರೂಪಿಯಾದ ಸತ್ಯನಾರಾಯಣ ಸ್ವಾಮಿಯು ಅಂತರ್ಧಾನನಾದನು. ನಂತರ ಬ್ರಾಹ್ಮಣನು ವ್ರತವನ್ನು ಮಾಡಬೇಕೆಂದು ಚಿಂತಿಸುತ್ತಾ ರಾತ್ರಿ ನಿದ್ರೆಯನ್ನು ಕೂಡ ಮಾಡಲಿಲ್ಲ. ಮಾರನೆಯ ದಿವಸ ಬೆಳಗ್ಗೆ ಎದ್ದು ಸತ್ಯನಾರಾಯಣ ವ್ರತವನ್ನು ಮಾಡುವುದಾಗಿ ಸಂಕಲ್ಪ ಮಾಡಿ ಭಿಕ್ಷೆಗೆ ಹೋದನು. ಆ ದಿನದಲ್ಲಿ ಬ್ರಾಹ್ಮಣನು ವಿಶೇಷವಾದ ಹಣವನ್ನು ಹೊಂದಿದನು. ಆ ಹಣದಿಂದ ಬಂಧುಗಳೊಂದಿಗೆ ಶ್ರೀ ಸತ್ಯನಾರಾಯಣ ವ್ರತವನ್ನು ಆಚರಿಸಿದನು. ಆ ದರಿದ್ರ ಬ್ರಾಹ್ಮಣನು ವ್ರತ ಪ್ರಭಾವದಿಂದ ಸಮಸ್ತ ಸಂಪತ್ತುಳ್ಳವನಾಗಿ ದುಃಖರಹಿತನಾಗಿ ಅಂದಿನಿಂದ ಪ್ರತಿ ತಿಂಗಳು ವ್ರತವನ್ನು ತಪ್ಪದೇ ಶ್ರದ್ಧೆಯಿಂದ ಮಾಡುತ್ತಿದ್ದನು. ಈ ಪ್ರಕಾರ ಬ್ರಾಹ್ಮಣೋತ್ತಮನು ಸತ್ಯನಾರಾಯಣ ಸ್ವಾಮಿಯ ವ್ರತವನ್ನು ಮಾಡುವವನಾಗಿ ಸಕಲ ವಿಧವಾದ ಪಾಪಗಳಿಂದ ಬಿಡಲ್ಪಟ್ಟು ಇತರರಿಂದ ಹೊಂದಲು ಅಸಾಧ್ಯವಾಗದ ಮುಕ್ತಿಯನ್ನು ಹೊಂದಿದನು. ಎಲೈ ನಾರದ ಮಹರ್ಷಿಯೇ, ಈ ವ್ರತದ ಆಚರಣೆಯಿಂದ ಸಕಲ ದುಃಖಗಳು ನಾಶವಾಗುತ್ತವೆ ಎಂಬುದಾಗಿ ಶ್ರೀಮನ್ ನಾರಾಯಣನು ನುಡಿದನು. ಎಲೈ ಋಷಿಗಳಿರ, ಈ ರೀತಿಯಾಗಿ ಶ್ರೀ ವಿಷ್ಣುವು ಮಹಾತ್ಮನಾದ ನಾರದರಿಗೋಸ್ಕರ ಹೇಳಿದ ವಿಷಯವು ನಿಮಗೆ ನನ್ನಿಂದ ಹೇಳಲ್ಪಟ್ಟಿತು. ಮತ್ತೇನನ್ನು ಹೇಳಲಿ ಎಂಬುದಾಗಿ ಶೌನಕಾದಿಗಳನ್ನು ಕುರಿತು ಸೂತ ಮಹರ್ಷಿಯು ನುಡಿಯಲಾಗಿ ಋಷಿಗಳು ನುಡಿಯುವರು. ಎಲೈ ಮಹರ್ಷಿಯೇ, ಈ ವ್ರತವನ್ನು ಆ ಬ್ರಾಹ್ಮಣನಿಂದ ಕೇಳಿ ಭೂಮಿಯಲ್ಲಿ ಮತ್ತಾರಿಂದ ಆಚರಿಸಲ್ಪಟ್ಟಿತು ಆ ಸಮಸ್ತವನ್ನು ತಿಳಿಯಬೇಕೆನ್ನಲು ಸೂತರು ಹೇಳುವರು. ಎಲೈ ಮುನಿವರಿಯರೇ, ಭೂಮಿಯಲ್ಲಿ ಈ ವ್ರತವು ಯಾರಿಂದ ಪೂರ್ವದಲ್ಲಿ ಆಚರಿಸಲ್ಪಟ್ಟಿತೋ ಆ ಸಂಗತಿ ಕೇಳಿರಿ. ಒಂದು ಸಮಯದಲ್ಲಿ ಪೂರ್ವೋಕ್ತವಾದ ಆ ಬ್ರಾಹ್ಮಣನು ವಿಶೇಷವಾಗಿ ಪೂಜೋಪಕರಣಗಳಿಂದ ನೆಂಟರಿಷ್ಟರಿಂದಲೂ ಕೂಡಿದವನಾಗಿ ವ್ರತವನ್ನು ಆಚರಿಸುತ್ತಿದ್ದನು. ಆ ವೇಳೆಯಲ್ಲಿಯೇ ಕಟ್ಟಿಗೆ ಮಾರುವವನೊಬ್ಬನು ಮನೆಯ ಹೊರಗಡೆಯೇ ಹೊರೆಯನ್ನು ಇಳಿಸಿ ಬ್ರಾಹ್ಮಣನ ಮನೆಯನ್ನು ಪ್ರವೇಶಿಸಿದನು. ಬಹಳ ದಾಹದಿಂದ ಪೀಡಿತನಾಗಿದ್ದರೂ ಕೂಡ ಬ್ರಾಹ್ಮಣನಿಂದ ಮಾಡಲ್ಪಡುತ್ತಿದ್ದ ವ್ರತವನ್ನು ನೋಡಿ ಏನೋ ಒಂದು ವಿಧವಾದ ಭಕ್ತಿಯುಂಟಾಗಲು ಸಾಷ್ಟಾಂಗವೆರಗಿ ಬ್ರಾಹ್ಮಣನನ್ನು ಕುರಿತು, ಎಲೈ ಸ್ವಾಮಿಯೇ, ನಿಮ್ಮಿಂದ ಆಚರಿಸಲ್ಪಡುತ್ತಿರುವ ಈ ಪೂಜೆ ಯಾವುದು? ಇದನ್ನು ಆಚರಿಸಿದರೆ ಎಂಥ ಫಲ ಹೊಂದಬಹುದೆಂದು ಕಟ್ಟಿಗೆ ಮಾರುವವನು ಕೇಳಲು ಬ್ರಾಹ್ಮಣನು ಹೇಳುತ್ತಾನೆ, ಇದು ಸತ್ಯನಾರಾಯಣ ಸ್ವಾಮಿಯ ವ್ರತವು. ಕೋರಿದ ಇಷ್ಟಾರ್ಥಗಳನ್ನೆಲ್ಲ ಕೊಡುವಂಥದ್ದು. ನನಗೆ ಈ ವ್ರತಾನುಗ್ರಹದಿಂದಲೇ
ಧನಧಾನ್ಯಾದಿಯಾಗಿ ಸಂಪತ್ತುಗಳು ಉಂಟಾಯಿತೆಂದು ಹೇಳಲು, ಕಟ್ಟಿಗೆ ಮಾರುವವನು ಅತ್ಯಂತ ಸಂತೋಷದಿಂದ ಆ ಸ್ವಾಮಿಯ ಪ್ರಸಾದ ಭಕ್ಷಿಸಿ ಜಲಪಾನ ಮಾಡಿ ಆ ದಿವಸ ಕಟ್ಟಿಗೆ ಮಾರಿದ ಹಣದಲ್ಲಿ ಶ್ರೀ ಸತ್ಯನಾರಾಯಣ ವ್ರತವನ್ನು ಮಾಡಬೇಕೆಂದು ಆ ಸ್ವಾಮಿಯನ್ನು ಧ್ಯಾನಿಸುತ್ತಾ ತಲೆಯ ಮೇಲೆ ಹೊರೆಯನ್ನಿಟ್ಟುಕೊಂಡು ಆ ಪಟ್ಟಣದಲ್ಲಿ ಪುಣ್ಯವಂತರಾದ ಧನಿಕರು ಎಲ್ಲಿರುವರೋ ಅಲ್ಲಿಗೆ ಹೋದನು. ಆ ದಿವಸ ಎಂದಿಗಿಂತಲೂ ದ್ವಿಗುಣವಾದ ಲಾಭವನ್ನು ಪಡೆದು ಆ ಹಣದಿಂದ ಚೆನ್ನಾಗಿ ಪಕ್ವವಾಗಿರುವ ಬಾಳೆಹಣ್ಣು, ಸಕ್ಕರೆ, ಬೆಲ್ಲ, ಹಾಲು, ಮೊಸರು, ಗೋಧಿ ಹಿಟ್ಟು ಇವೆಲ್ಲವನ್ನೂ ಕಾಲುಪಾಲು ಹೆಚ್ಚಾಗಿರುವಂತೆ ತೆಗೆದುಕೊಂಡು ತನ್ನ ಮನೆಯಲ್ಲಿ ಸೇರಿ ಬಂಧುಗಳೆಲ್ಲರನ್ನೂ ಕರೆಸಿ ಶಾಸ್ತ್ರೋಕ್ತವಾಗಿ ವ್ರತವನ್ನು ಮಾಡಲು, ವ್ರತದ ಪ್ರಭಾವದಿಂದ ಸಕಲ ಸಂಪತ್ತುಗಳನ್ನು ಪಡೆದು ಅಂತ್ಯದಲ್ಲಿ ಶ್ರೀ ಸತ್ಯನಾರಾಯಣ ಸ್ವಾಮಿಯ ಲೋಕವನ್ನು ಪಡೆದನು. ಸತ್ಯನಾರಾಯಣ ಸ್ವಾಮಿ ದ್ವಿತೀಯಾಧ್ಯಾಯಂತೆ ಪ್ರತಸ್ಥಾಪಿತನೆ ವೇದ್ಯಾರ್ಥೆ ನಾರಿಕೇಳ ಖಂಡೋಪಹಾರ ನೈವೇದ್ಯ ನಿವೇದಯ ಸ್ವಾಹಾ ಪ್ರಾಣಾಯ ಸ್ವಾಹ ಅಪಾನಾಯ ಸ್ವಾಹ ವ್ಯಾನಾಯ ಸ್ವಾಹ ಉದಾನಾಯ ಸ್ವಾಹ ಸಮನಾಯ ಸತ್ಯ ಪರೀಕ್ಷಿತ ಓಂ ದೇವಸತ್ವಾ ಸವಿತ ಪ್ರಸವೇ ಶ್ರೀಮಾನ್ ಬಾಪ್ಯ ಪುಷ್ಟೋಸ್ತಾಭ್ಯಂ ಸತ್ಯನಾರಾಯಣ ಲಕ್ಷ್ಮೀ ಸತ್ಯ ಸತ್ಯನಾರಾಯಣ ಸ್ವಾಮಿ ದೇವತಾಭ್ಯೋನ ಪುರತಸ್ಥಾಪಿತ ನಾರಿಕೇಳ ಖಂಡೋಪಹಾರ ನೈವೇದ್ಯಂ ವಿಸರ್ಜಯಾಮಿ ಓಂ ಪಶ್ಚಾತ್ ಮಂಗಲಂ ನಿರಾಜಯಿಷ್ಯೇ. ಓಂ ಸಾಂಗ್ರಹಣ್ಯೇತ್ಯಾಯಜತೆ ಇಮಾನ್ಯರತಾಂ ಸಂಗ್ರಹಾಮೀತಿ ದ್ವಾದಶಾರತ್ಯೇ ರಚನಾ ಭವತಿ ದ್ವಾದಶ ಮಾಸಾಃ ಸಂವತ್ಸರಃ ಸಂವತ್ಸರಮೇವಾವರುಂಧೇ. ಅವಾಹಿತ ಲಕ್ಷ್ಮೀ ಸತ್ಯನಾರಾಯಣ ಸ್ವಾಮಿ ದೇವತಾಭ್ಯೋ ನಮಃ. ಮಹಾಮಂಗಲನೀರ ಸಮರ್ಪಯಾಮಿ ಆಚಮನೀಯಂ ಸಮರ್ಪಯಾಮಿ ಪರಿಮಳ ಪತ್ರ ಪುಷ್ಪಾಣಿ ಸಮರ್ಪಯಾಮಿ ಲಕ್ಷ್ಮಣಧಾರಯಾಮಿ. ಮೂರನೇ ಅಧ್ಯಾಯ. ಸೂತಮುನಿಗಳು ಹೇಳುತ್ತಾರೆ, ಎಲೈ ಮುನಿಶ್ರೇಷ್ಠರೇ, ಪುನಃ ಶ್ರೀ ಸತ್ಯನಾರಾಯಣ ವ್ರತ ಮಹಾತ್ಮೆಯನ್ನು ಹೇಳುತ್ತೇನೆ, ಕೇಳುವಂತಾರಾಗಿ. ಪೂರ್ವದಲ್ಲಿ ಉಲ್ಕಮುಖನೆಂಬ ರಾಜನಿದ್ದನು. ಜಿತೇಂದ್ರಿಯನಾಗಿಯೂ ಸತ್ಯವಾದಿಯಾಗಿಯೂ ಒಳ್ಳೆಯ ಬುದ್ಧಿಶಾಲಿಯಾಗಿಯೂ ಇದ್ದ ಆತನು ಪ್ರತಿ ದಿವಸವೂ ದೇವಾಲಯಕ್ಕೆ ಹೋಗಿ ದೇವತಾರಾಧನೆ ಮಾಡಿ ಬ್ರಾಹ್ಮಣರಿಗೆ ದ್ರವ್ಯವನ್ನು ಕೊಟ್ಟು ಸಂತೋಷಪಡಿಸುತ್ತಿದ್ದನು. ಒಂದು ಸಮಯದಲ್ಲಿ ಆತನ ಪತ್ನಿ ಭದ್ರಶಿಲೆಯು ಪತಿಯುಕ್ತಳಾಗಿ ನದಿ ತೀರದಲ್ಲಿ ಸತ್ಯನಾರಾಯಣ ವ್ರತವನ್ನು ಮಾಡಿದಳು. ಆ ಸಮಯದಲ್ಲಿ ಅಲ್ಲಿಗೆ ಒಬ್ಬ ವರ್ತಕನು ವ್ಯಾಪಾರಕ್ಕೋಸ್ಕರ ಬಹು ದ್ರವ್ಯಯುಕ್ತನಾಗಿ ಬಂದು ನಾವೆಯನ್ನು ದಡದಲ್ಲಿ ಬಿಟ್ಟು ರಾಜದರ್ಶನಾರ್ಥಿಯಾಗಿ ಬಂದು ವ್ರತವನ್ನು ಮಾಡುತ್ತಿರುವ ರಾಜನನ್ನು ಕಂಡು ವಿನಯದಿಂದ ಕೈಮುಗಿದು, ಎಲೈ ರಾಜನೇ, ಭಕ್ತಿಯುಕ್ತನಾಗಿ ಮನಃಶುದ್ಧಿಯಿಂದ ನೀನು ಮಾಡುತ್ತಲಿರುವುದೇನು? ಆ ಸಮಸ್ತವನ್ನು ದಯೆಯಿಂದ ನನಗೆ ಹೇಳಬೇಕೆನ್ನಲು ರಾಜನು, ಎಲೈ ವ್ಯಾಪಾರಿಯೇ, ಬಂಧುಗಳೆಂದು ಒಡಗೂಡಿ ಪುತ್ರಾಸಕ್ತನಾದ ನಾನು ಸಕಲ ಇಷ್ಟಾರ್ಥಗಳನ್ನು ಕೊಡುವ ಶ್ರೀ ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ಮಾಡುತ್ತಿರುವವೆನ್ನೆಲ್ಲೂ, ಎಲೈ ರಾಜನೇ, ನನಗೂ ಸಂತಾನವಿಲ್ಲದ ಕಾರಣ ಈ ವ್ರತ ಪ್ರಭಾವದಿಂದ ನಿಶ್ಚಯವಾಗಿ ಸಂತಾನ ಉಂಟಾಗುವುದೆಂದು ನಂಬಿದ್ದೇನೆಯಾಗಿ ಈ ವ್ರತ ವಿಧಾನವನ್ನು ತಿಳಿಸಬೇಕೆಂದು ಕೋರಿ ರಾಜನಿಂದ ಆ ವಿಧಾನವನ್ನು ತಿಳಿದುಕೊಂಡು ವ್ಯಾಪಾರದಿಂದ ಹಿಂದಿರುಗಿ ಬಹು ಸಂತೋಷದಿಂದ ಮನೆಯನ್ನು ಸೇರಿ ಸಂತಾನಪ್ರದವಾದ ಈ ವ್ರತ ಮಹಾತ್ಮೆ ಎಲ್ಲವನ್ನು ಸತಿಗೆ ಹೇಳಿ ನಮಗೆ ಸಂತಾನ ಪ್ರಾಪ್ತಿಯಾದರೆ ಆಗ್ಗೆ ಈ ವ್ರತವನ್ನು ತಪ್ಪದೇ ಮಾಡುವೆನೆಂದು ಹರಸಿಕೊಂಡನು. ಹೀಗಿರಲು ಒಂದು ದಿನ ಋತುಸ್ನಾತಳಾಗಿ ಲೀಲಾವತಿಯು ಪತಿಯೊಡನೆ ಸಂತೋಷಗೊಂಡಿರಲು ಶ್ರೀ ಸತ್ಯನಾರಾಯಣ ಸ್ವಾಮಿಯ ಪ್ರಭಾವದಿಂದ ಆ ದಿನದಿಂದಲೇ ಗರ್ಭವನ್ನು ಧರಿಸಿ 10ನೇ ತಿಂಗಳಲ್ಲಿ ಪುತ್ರಿಕಾರತ್ನವನ್ನು ಪಡೆದಳು. ಶುಕ್ಲಪಕ್ಷದ ಚಂದ್ರನೋಪಾದಿಯಲ್ಲಿ ಆ ಕನ್ಯಾಮಣಿ ದಿನದಿನಕ್ಕೂ ವೃದ್ಧಿಯನ್ನು ಪಡೆಯುತ್ತಾ ಕಲಾವತಿ ಎಂದು ನಾಮಕರಣ ಮಾಡಲ್ಪಟ್ಟಳು. ಆಗ ಲೀಲಾವತಿ ತನ್ನ ಪತಿಯನ್ನು ಕುರಿತು, ಎಲೈ ಸ್ವಾಮಿಯೇ, ಪೂರ್ವದಲ್ಲಿ ಸಂಕಲ್ಪಿಸಿದ ವ್ರತವನ್ನು ಇನ್ನೂ ಏತಕ್ಕಾಗಿ ಮಾಡಲಿಲ್ಲ ಎನ್ನಲಾಗಿ ವರ್ತಕನು ಮಗಳ ವಿವಾಹ ಕಾಲದಲ್ಲಿ ಮಾಡುವೆನೆಂದು ಸತಿಯನ್ನು ಸಮಾಧಾನಪಡಿಸಿ ವ್ಯಾಪಾರಕ್ಕಾಗಿ ಹೊರಟು ಹೋದನು. ಕಲಾವತಿಯು ವಿವಾಹ ವಯಸ್ಕಳಾಗಲು ಮಗಳನ್ನು ನೋಡಿ ತನ್ನ ಆಪ್ತರೊಡನೆ ಆಲೋಚಿಸಿ ಅವರ ಧರ್ಮ ಪದ್ಧತಿಯಂತೆ ಚಾರನನ್ನು ಕರೆಸಿ ಜಾಗ್ರತೆಯಾಗಿ ಮಗಳ ವಿವಾಹಕ್ಕಾಗಿ ಅನುರೂಪವಾದ ವರನನ್ನು ಹುಡುಕಿಕೊಂಡು ಬರುವಂತೆ ಕಳುಹಿಸಿದನು. ಈ ರೀತಿ ಆಜ್ಞಾಪಿಸಲ್ಪಟ್ಟ ಚಾರರು ಹೊರಟು ಕಾಂಚವನೆಂಬ ಪಟ್ಟಣದ ಒಬ್ಬ ವರ್ತಕನ ಕುಮಾರನನ್ನು ಕರೆತಂದರು. ಗುಣಾಢ್ಯನಾಗಿಯೂ ಸುಂದರನಾಗಿಯೂ ಬಾಲನಾಗಿಯೂ ಇರುವ ಆ ವರ್ತಕನ ಕುಮಾರನಾದ ವರನನ್ನು ನೋಡಿ ಆನಂದಚಿತ್ತನಾಗಿ ವರನಿಗೆ ತನ್ನ ಮಗಳನ್ನು ದಾರಿ ಎರೆದುಕೊಟ್ಟನು. ಧನಮದದಿಂದ ಕೂಡಿದ ವರ್ತಕನು ವಿವಾಹ ಕಾಲದಲ್ಲೂ ವ್ರತವನ್ನು ಆಚರಿಸಲಿಲ್ಲ. ಇದರಿಂದ ಸ್ವಾಮಿಗೆ ಅವನಲ್ಲಿ ಕ್ರೋಧ ಉಂಟಾಯಿತು. ಆ ಬಳಿಕ ವ್ಯಾಪಾರದಲ್ಲಿ ಬುದ್ಧಿಶಾಲಿಯಾದ ವರ್ತಕನು
ಕಾಲವಶದಿಂದಲೂ ಸ್ವಕರ್ಮ ವಶದಿಂದಲೂ ಪ್ರೇರೇಪಿಸಲ್ಪಟ್ಟು ಅಳಿಯನೊಂದೊಡಗೂಡಿ ವ್ಯಾಪಾರಕ್ಕಾಗಿ ಜಾಗ್ರತೆಯಿಂದ ಹೊರಟು ಸಮುದ್ರ ದಡದಲ್ಲಿ ಮನೋಹರವಾದ ರತ್ನಸಾರವೆಂಬ ಪಟ್ಟಣದ ಬಳಿ ಶ್ರೀಮಂತನಾದ ಅಳಿಯನೊಡನೆ ವ್ಯಾಪಾರ ಮಾಡುತ್ತಿದ್ದನು. ಒಂದು ದಿನ ರಮಣೀಯವಾದ ಆ ಪಟ್ಟಣದ ಒಡೆಯನಾದ ಚಂದ್ರಕೇತುವೆಂಬ ರಾಜನ ಗೃಹವನ್ನು ಕುರಿತು ಇವರಿಬ್ಬರು ಹೋಗುತ್ತಿರಲು ಆ ಕಾಲದಲ್ಲಿ ಮಾಡಿದ ಪ್ರತಿಜ್ಞೆಯನ್ನು ಮರೆತ ಆ ವರ್ತಕನನ್ನು ನೋಡಿ ಸತ್ಯನಾರಾಯಣ ಸ್ವಾಮಿಯು ಎಲೆ ನಿನಗೆ ಸಹಿಸಲು ಅಶಕ್ಯವಾದ ಬಹು ದುಃಖ ಉಂಟಾಗಲಿ ಎಂದು ಶಾಪವನ್ನಿತ್ತನು. ಅದೇ ಸಮಯದಲ್ಲಿ ಕಳ್ಳರು ರಾಜದ್ರವ್ಯವನ್ನು ಅಪಹರಿಸಿ ಆ ವರ್ತಕರಿರುವ ಪ್ರದೇಶದ ಕಡೆಗೆ ಬರುತ್ತಿದ್ದರು. ಅಷ್ಟರಲ್ಲಿಯೇ ರಾಜಭಟರು ಕಳ್ಳರನ್ನು ಹುಡುಕುತ್ತಾ ಬರುತ್ತಿರುವುದನ್ನು ಈ ಚೋರರು ಕಂಡು ಅಲ್ಲಿಯೇ ದ್ರವ್ಯವನ್ನು ಬಿಟ್ಟು ಕಣ್ಣಿಗೆ ಕಾಣದ ಹಾಗೆ ಓಡಿ ಹೋದರು. ಆಗ ರಾಜಭಟರು ಈ ವರ್ತಕರ ಬಳಿಗೆ ಬಂದು ಅಲ್ಲಿ ರಾಜಧನವಿರುವುದನ್ನು ಕಂಡು ಇವರೇ ಚೋರರೆಂದು ಅವರಿರುವರನ್ನು ಹಗ್ಗಗಳಿಂದ ಕಟ್ಟಿ ಕಳ್ಳರು ಸಿಕ್ಕಿದರೆಂಬ ಸಂತೋಷದಿಂದ ಎಳೆಯುತ್ತಾ ರಾಜನ ಸಮೀಪಕ್ಕೆ ಕರೆತಂದು, ಪ್ರಭುವೆ, ದ್ರವ್ಯ ಸಮೇತರಾದ ಇಬ್ಬರು ಕಳ್ಳರನ್ನು ಬಂಧಿಸುತ್ತಿರುತ್ತೇವೆ, ವಿಚಾರಿಸಿ ಶಿಕ್ಷೆಯನ್ನು ಅಪ್ಪಣೆ ಕೊಡಿಸಬೇಕೆಂಬುದಾಗಿ ಹೇಳಲು, ಬಳಿಕ ವರ್ತಕರಿರುವರೂ ವಿಚಾರಣೆ ಇಲ್ಲದೇನೆ ರಾಜಾಜ್ಞೆಯಿಂದ ಹಗ್ಗಗಳಿಂದ ಕಟ್ಟಲ್ಪಟ್ಟು ಕಾರಾಗೃಹದಲ್ಲಿ ಇರಿಸಲ್ಪಟ್ಟರು. ಶ್ರೀ ಸತ್ಯನಾರಾಯಣ ಸ್ವಾಮಿಯ ಮಹಿಮೆಯಿಂದ ಇವರಾಡುವ ಮಾತುಗಳು ಯಾರಿಗೂ ಕೇಳಿಸುತ್ತಿರಲಿಲ್ಲ. ಚಂದ್ರಕೇತುವೆಂಬ ರಾಜನಿಂದ ಇವರಲ್ಲಿದ್ದ ಸಂಪತ್ತು ಗ್ರಹಿಸಲ್ಪಟ್ಟಿತು. ಇದಲ್ಲದೆ ಸ್ವಾಮಿಯ ಶಾಪದಿಂದ ಅವರ ಮನೆಗಳಲ್ಲಿ ಹೆಂಗಸರಿಗೆ ಬಹುವ್ಯಸನ ಉಂಟಾಯಿತು. ಮನೆಯಲ್ಲಿದ್ದ ದ್ರವ್ಯಗಳೆಲ್ಲವೂ ಕಳ್ಳರಿಂದ ಅಪಹರಿಸಲ್ಪಟ್ಟಿತು. ಆದಿವ್ಯಾಧಿಗಳಿಂದಲೂ, ಹಸಿವು ಬಾಯಾರಿಕೆಗಳಿಂದಲೂ ಅನ್ನಾಕಾಂಕ್ಷಿಗಳಾಗಿ ವರ್ತಕರ ಭಾರ್ಯೆಯರು ಆಹಾರಕ್ಕಾಗಿ ಮನೆ ಮನೆಗಳನ್ನು ಸುತ್ತುತ್ತಿದ್ದರು. ಒಂದು ದಿನ ಕಲಾವತಿಯು ಹಸಿವಿನ ಬಾಧೆಯಿಂದ ಒಬ್ಬ ಬ್ರಾಹ್ಮಣನ ಮನೆಗೆ ಹೋಗಲು, ಅಲ್ಲಿ ಆ ಸತ್ಯನಾರಾಯಣ ವ್ರತವನ್ನು ಮಾಡುತ್ತಿದ್ದ ಅವರನ್ನು ಕಂಡು ಪೂಜೆಯಾಗುವವರೆಗೂ ಅಲ್ಲಿಯೇ ಇದ್ದು ಸ್ವಾಮಿಗೆ ಹರಸಿಕೊಂಡು ಪ್ರಸಾದನವನ್ನು ಭಕ್ಷಿಸಿ ರಾತ್ರಿಯನ್ನು ಕಳೆದು ತನ್ನ ಮನೆಯನ್ನು ಸೇರಿದಳು. ತಾಯಿಯು ಕಲಾವತಿಯನ್ನು ಕಂಡು, ಅತಿ ಪ್ರೀತಿಯಿಂದ, ಮಗಳೇ, ರಾತ್ರಿ ಎಲ್ಲಿದ್ದೆ? ನಿನ್ನ ಮನಸ್ಸಿನಲ್ಲಿರುವುದನ್ನು ಹೇಳೆನಿಲ್ಲು. ಕಲಾವತಿಯು, ಅಮ್ಮ, ಒಬ್ಬ ಬ್ರಾಹ್ಮಣನು ತನ್ನ ಮನೆಯಲ್ಲಿ ಇಷ್ಟಾರ್ಥವನ್ನುಂಟು ಮಾಡುವ ಸತ್ಯನಾರಾಯಣ ವ್ರತವನ್ನು ಮಾಡುತ್ತಿದ್ದನು, ಅದನ್ನು ನೋಡುತ್ತಿದ್ದೆನು ಎಂದು ಹೇಳಿದ ಮಗಳ ಮಾತನ್ನು ಕೇಳಿ ಆ ವ್ರತವನ್ನು ಮಾಡಲು ತಾನೂ ಯತ್ನಿಸಿ ಬಹು ಸಂತೋಷದೊಡನೆ ಬಂಧುಗಳೊಂದುಗೂಡಿ ಸತ್ಯನಾರಾಯಣ ವ್ರತವನ್ನು ಮಾಡಿ, ಎಲೆ ಸ್ವಾಮಿ, ನನ್ನ ಪತಿಯು ಅಪರಾಧವನ್ನು ಕ್ಷಮಿಸು, ಅವರು ಅಳಿಯನ ಜಾಗ್ರತೆಯಾಗಿ ಕ್ಷೇಮವಾಗಿ ಹಿಂದಿರುಗಿ ಬರುವಂತೆ ಅನುಗ್ರಹಿಸಬೇಕೆಂದು ಬೇಡಿಕೊಳ್ಳಲು ಸಂತುಷ್ಟನಾದ ಸತ್ಯನಾರಾಯಣ ಸ್ವಾಮಿಯು ಚಂದ್ರಕೇತುವೆಂಬ ರಾಜನಿಗೆ ಸ್ವಪ್ನದಲ್ಲಿ ಕಾಣಿಸಿಕೊಂಡು, ಎಲೈ ರಾಜನೇ, ನಾಳೆ ಪ್ರಾತಃ ಕಾಲದಲ್ಲಿ ನೀನು ಬಂಧನದಲ್ಲಿಟ್ಟಿರುವ ವರ್ತಕರು ನಿನ್ನಿಂದ ಗ್ರಹಿಸಲ್ಪಟ್ಟಿರುವ ಅವರ ದ್ರವ್ಯದೊಡನೆ ಬಿಡಲ್ಪಡಲಿ. ಇಲ್ಲದಿದ್ದರೆ ರಾಜ್ಯ, ಧನ, ಪುತ್ರ ಸಮೇತನಾದ ನಿನ್ನನ್ನು ನಾಶ ಮಾಡುತ್ತೇನೆಂದು ಹೇಳಿ ಅಂತರ್ಧಾನವನ್ನು ಹೊಂದಿದನು. ಆ ಮಾರನೆಯ ದಿನ ರಾಜನು ಸಿಂಹಾಸನಾರೂಢನಾಗಿ ಸಭಾಜನರಿಗೆ ತನ್ನ ಸ್ವಪ್ನ ವೃತ್ತಾಂತವನ್ನು ತಿಳಿಸಿ ಬಂಧನದೊಳಗಿರುವ ವರ್ತಕರನ್ನು ಬಿಡುಗಡೆ ಮಾಡಿ ವರ್ತಕರನ್ನು ಕುರಿತು ವಿಶ್ವಾಸದೊಡನೆ ಇಂತೆಂದನು. ಎಲೈ ವರ್ತಕರೇ, ದೈವಯತ್ನದಿಂದ ನಿಮಗೆ ದುಃಖವು ಪ್ರಾಪ್ತವಾಯಿತು, ಇನ್ನು ನೀವು ಭಯಪಡಬೇಕಾಗಿದ್ದಿಲ್ಲ ಎಂದು ಹೇಳಿ ಅವರ ಸಂಕೋಲೆಗಳನ್ನು ತೆಗೆಸಿ ವಸ್ತ್ರಾಭರಣಗಳಿಂದ ಅಲಂಕರಿಸಿ ಸಂತೋಷಗೊಳಿಸಿ ಪೂರ್ವದಲ್ಲಿ ಅಪಹರಿಸಿದ್ದ ಅವರ ದ್ರವ್ಯಕ್ಕೆ ಎರಡರಷ್ಟು ದ್ರವ್ಯವನ್ನು ಕೊಟ್ಟು, ವರ್ತಕರೇ, ಸಂತೋಷದೊಡನೆ ಇನ್ನು ನಿಮ್ಮ ಸ್ಥಳಕ್ಕೆ ಹೋಗಿ ಬನ್ನಿ ಎನ್ನಲು, ವರ್ತಕರು ರಾಜನಿಗೆ ನಮಸ್ಕರಿಸಿ ಸ್ವಸ್ಥಾನವನ್ನು ಕುರಿತು ತೆರಳಿದರೆಂದು ಸೂತಮುನಿಗಳು ಶೌನಕಾದಿಗಳಿಗೆ ಹೇಳಿದರು. ಮೂರನೇ ಅಧ್ಯಾಯವು ಸಮಾಪ್ತವಾದುದು. ಪ್ರಾಣಾಯ ಸ್ವಾಹ, ಅಪಾನಾಯ ಸ್ವಾಹ, ವ್ಯಾನಾಯ ಸ್ವಾಹ, ಉದಾನಾಯ ಸ್ವಾಹ, ಸಮಾನಾಯ ಸ್ವಾಹ, ಕೃಪಯಾ ಪರೀಕ್ಷಿತ. ಓಂ ದೇವಸ್ತತ್ವ ಸಮಿತ ಪ್ರಸ್ವೇಷ್ಣೋರ್ ಭಾವ್ಯಾಂ ಪೂಷ್ಣೋಸ್ತಾಭ್ಯಾಂ ಸರ್ವಾಲಂಕಾರ ಪೂಜಿತ ಲಕ್ಷ್ಮೀ ಸಹಿತ ಸತ್ಯನಾರಾಯಣ ಸ್ವಾಮಿ ದೇವತಾ ಪ್ರೀತ್ಯರ್ಥೆ ಪುರತಸ್ಥಾಪಿತ ನಾರಿಕೀಳಕಂಡೋಪಹಾರ ನೈವೇದ್ಯಂ ವಿಸರ್ಜಯಾಮಿ, ಪುರತಸ್ಥಾಪಿತ ನೈವೇದ್ಯಂ ವಿಸರ್ಜಯಾಮಿ, ಅಧಿ ಕಪಲಾವಾಪ್ತಯೇ ಮಂಗಲಂ ನೈರಾಜಯಿಷ್ಯೇ. ಓಂ ಸಾಂಗ್ರಹಣ್ಯೇಷ್ಟ್ಯಾ ಯಜತೆ ಇಮಾಂಜನ ತಾಂ ಸಂಗೃಹಾನೀತಿ ದ್ವಾದಶಾರತ್ನೇ ರಚನಾ ಭವತಿ ದ್ವಾದಶ ಮಾಸಾಃ ಸಂವತ್ಸರಃ ಸಂವತ್ಸರಮೇವಾವರಂಧೇ ಮುಂಜೇ ಭವತಿ ಊರ್ಧ್ವೈ ಮುಂಜಾಃ ಊರ್ಜಮೇವಾವರಂಧೇ ಮಹಾಮಂಗಲ ನಿರಾಸರ್ಪಯಾಮಿ ನಿರಾಧರಾಂತ್ರೇ ಆಚಮನೇಯಂ ಸಮರ್ಪಯಾಮಿ.
ಪರಿಮಳ ಪತ್ರ ಪುಷ್ಪಾಣಿ ಸಮರ್ಪಯಾಮಿ ರಕ್ಷಾಂ ಧಾರಯಾಮಿ ವಾತೇನ ಸಗರೇಣ ರಕ್ಷ ಹೂ ಮತ್ತು ಹೇಳ್ಕೊಳ್ಳಿ. ನಾಲ್ಕನೇ ಅಧ್ಯಾಯ ನಾಲ್ಕನೇ ಅಧ್ಯಾಯ. ಪುನಃ ಸೂತರು ಶೌನಕಾದಿಗಳನ್ನು ಕಂಡು ಎಲೆ ಋಷಿಗಳಿರ, ಆ ವೈಶ್ಯನು ಅಳಿಯನೊಡನೆ ಮಂಗಳ ಸ್ನಾನ ಮಾಡಿ ನಿತ್ಯಕರ್ಮಗಳನ್ನು ಪೂರೈಸಿ ಬ್ರಾಹ್ಮಣರಿಗೆ ದ್ರವ್ಯವನ್ನು ದಾನ ಮಾಡಿ ಸ್ವಗ್ರಾಮವನ್ನು ಕುರಿತು ತೆರಳಿದನು. ಸ್ವಲ್ಪ ದೂರ ಹೋಗುವಷ್ಟರಲ್ಲಿಯೇ ಸತ್ಯನಾರಾಯಣ ಸ್ವಾಮಿಯು ಸನ್ಯಾಸಿ ವೇಷಧಾರಿಯಾಗಿ ಬಂದು, ಎಲೆ ವರ್ತಕನೇ, ನಿನ್ನ ಹಡಗಿನಲ್ಲಿ ಇರುವುದೇನೆಂದು ಕೇಳಿದನು. ಧನಮದಾಂಧರಾದ ವರ್ತಕರು ಹೀಯಾಳಿಸುವುದರಿಂದಲೂ ಹಾಸ್ಯದಿಂದಲೂ, ಎಲೆ ಸನ್ಯಾಸಿಯೇ, ನೀನು ಏತಕ್ಕೆ ಕೇಳುವೆ? ಹಣವಿರುವುದೆಂಬ ಭ್ರಾಂತಿಯಿಂದ ಅಪಹರಿಸಲು ಕೇಳುವೆಯೋ? ನಮ್ಮ ಹಡಗಿನಲ್ಲಿ ಎಲೆ ಬಳ್ಳಿಗಳಿರುವುದು ಮತ್ತೇನೂ ಇಲ್ಲವೆಂದಲು ಈ ರೀತಿ ನುಡಿದ ಅಸತ್ಯ ವಾಕ್ಯವನ್ನು ಕೇಳಿ ಸ್ವಾಮಿಯು ನಿಮ್ಮ ಮಾತು ಯಥಾರ್ಥವಾಗಲಿ ಎಂದು ಹೇಳಿ ಹೊರಟು ಹೋಗಲು, ವರ್ತಕರು ಸ್ವಲ್ಪ ದೂರ ಪ್ರಯಾಣ ಮಾಡಿ ಸಮುದ್ರ ದಡದಲ್ಲಿ ಸೇರಿದ ಮೇಲೆ ನಿತ್ಯ ಕರ್ಮಗಳನ್ನು ಮುಗಿಸಿಕೊಂಡು ಪುನಃ ಹಡಗನ್ನು ಹತ್ತಿದಾಗ ಅದರಲ್ಲಿರುವ ಎಲೆ ಬಳ್ಳಿಗಳನ್ನು ಕಂಡು ವರ್ತಕನು ದುಃಖದಿಂದ ಹಾಗೆಯೇ ಮೂರ್ಛೆ ಹೋದನು. ಪುನಃ ಎಚ್ಚೆತ್ತವನಾಗಿ ದ್ರವ್ಯ ಹೋದ ದುಃಖದಿಂದ ಪ್ರಲಾಪಿಸುತ್ತಿರುವ ಮಾವನನ್ನು ಕಂಡು ಅಳಿಯನು, ಎಲೆ ಮಾವನೇ, ಏಕೆ ವ್ಯಸನ ಪಡುತ್ತೀಯೇ? ಸನ್ಯಾಸಿಯಿಂದ ಶಾಪ ಕೊಡಲ್ಪಟ್ಟಿತು, ಆದುದರಿಂದಲೇ ನಮ್ಮ ಪದಾರ್ಥಗಳೆಲ್ಲವೂ ಈ ರೀತಿಯಾಯಿತು. ಆತನಿಗೆ ನಾವು ಶರಣಾಗತರಾಗದಲ್ಲಿ ನಮ್ಮ ಕಷ್ಟ ಪರಿಹಾರವಾಗುವುದೆನ್ನಲು ಅಳಿಯನ ಮಾತನ್ನು ಕೇಳಿ ಪುನಃ ಸನ್ಯಾಸಿಯ ಸಮೀಪಕ್ಕೆ ಹೋಗಿ ಭಕ್ತಿಯಿಂದ ನಮಸ್ಕಾರ ಮಾಡಿ ದೀನನಾಗಿ, ಎಲೆ ಯತಿಶ್ರೇಷ್ಠನೇ, ನಿನ್ನೊಡನೆ ಯಾವ ಅಸತ್ಯವೂ ನನ್ನಿಂದ ಹೇಳಲ್ಪಟ್ಟಿತೋ ಅಂಥ ಅಪರಾಧವನ್ನು ಕ್ಷಮಿಸು ಎಂಬುದಾಗಿ ನಮಸ್ಕರಿಸಲು, ಆಗ ಯತಿಯು ದುಃಖದಲ್ಲಿರುವ ವರ್ತಕರನ್ನು ನೋಡಿ ಪ್ರಸನ್ನನಾಗಿ ನಿಜರೂಪ ತೋರಿ, ಎಲೆ ದುರ್ಬುದ್ಧಿಯೇ, ಈ ನನ್ನ ಮಾತನ್ನು ಕೇಳು, ದುಃಖಿಸಬೇಡ. ನನ್ನನ್ನು ಪೂಜಿಸದೆ ಮತ್ತನಾಗಿದ್ದೀಯಾಗಿ ನನ್ನಾಜ್ಞೆಯಿಂದ ಬಾರಿ ಬಾರಿಗೂ ದುಃಖಗಳನ್ನು ಹೊಂದುತ್ತಲಿರುವೆ ಎಂಬುದಾಗಿ ನುಡಿದ ಭಗವದ್ವಾಕ್ಯವನ್ನು ಕೇಳಿ ವರ್ತಕನು ಸ್ತೋತ್ರ ಮಾಡಲು ಪ್ರಕ್ರಮಿಸಿದನು. ಎಲೆ ಸ್ವಾಮಿಯೇ, ಬ್ರಹ್ಮಾದಿ ಸಮಸ್ತ ದೇವತೆಗಳೂ ಕೂಡ ನಿನ್ನ ಆಶ್ಚರ್ಯಕರಗಳಾದ ಗುಣಗಳನ್ನು ತಿಳಿಯದೆ ಮಾಯೆಯಿಂದ ಮೋಹಿತರಾಗಿರುವಲ್ಲಿ ಮೂಢರಾದ ನಾವು ನಿನ್ನ ಸ್ವರೂಪವನ್ನೆಂತು ತಿಳಿಯಲು ಸಾಧ್ಯ? ವಿದ್ಯುಕ್ತವಾಗಿ ನಿನ್ನ ಪೂಜೆಯನ್ನು ಖಂಡಿತ ಮಾಡುವೆವು. ನಮ್ಮಲ್ಲಿ ಕರುಣಿಸು. ಪೂರ್ವದಲ್ಲಿ ನಮ್ಮಿಂದ ಮಾಡಲ್ಪಟ್ಟ ಅಪರಾಧವನ್ನು ಕ್ಷಮಿಸಿ ನಮ್ಮನ್ನು ರಕ್ಷಿಸು ಎಂದು ಭಕ್ತಿಯಿಂದ ಪ್ರಾರ್ಥಿಸಲು, ಸ್ವಾಮಿಯು ಅವರಿಗೆ ಅನೇಕ ವರಗಳನ್ನು ಪೂರ್ವಾಧನವನ್ನು ಅನುಗ್ರಹಿಸಿ ಅಂತರ್ಗತನಾದನು. ನಂತರ ವರ್ತಕರು ಹಡಗಿನಲ್ಲಿ ದ್ರವ್ಯವು ತುಂಬಿರುವುದನ್ನು ಕಂಡು ಸತ್ಯನಾರಾಯಣ ಸ್ವಾಮಿಯ ದಯದಿಂದ ತಮ್ಮ ಇಷ್ಟಾರ್ಥಗಳು ನೆರವೇರಿತೆಂದು ಸ್ವಜನರೆಂದೊಡಗೂಡಿ ಯಥಾವಿಧಿಯಾಗಿ ಸ್ವಾಮಿಯನ್ನು ಪೂಜಿಸಿ ಆತನ ಅನುಗ್ರಹದಿಂದ ಸಂತೋಷಯುತರಾಗಿ ಸಕಲ ಸಂಭ್ರಾತುಗಳೊಡನೆ ತಮ್ಮ ದೇಶದ ಸಮೀಪಕ್ಕೆ ಬಂದು ಅಳಿಯನನ್ನು ಕುರಿತು ರತ್ನಪುರವೆಂಬ ತಮ್ಮ ದೇಶವು ಸಿಕ್ಕಿತು ಎಂದು ಹೇಳಿ ತಮ್ಮ ಆಗಮನವನ್ನು ಸಮಾಚಾರವನ್ನು ಸೇವಕನ ಮೂಲಕ ಮನೆಗೆ ಕಳುಹಿಸಿದನು. ಆ ದೂತನು ಪಟ್ಟಣವನ್ನು ಪ್ರವೇಶಿಸಿ ವರ್ತಕನ ಮನೆಗೆ ಸೇರಿ, ಅಮ್ಮ, ಅಳಿಯನೊಡನೆ ನಿಮ್ಮ ಪತಿಯು ದ್ರವ್ಯಗಳಿಂದಲೂ ಬಂಧುಗಳಿಂದಲೂ ಕೂಡಿ ಈ ಪಟ್ಟಣದ ಬಳಿಗೆ ಬರುತ್ತಿದ್ದಾರೆಂಬ ಶುಭವಾರ್ತೆಯನ್ನು ತಿಳಿಸಲು ಪತಿವ್ರತೆಯಾದ ವರ್ತಕನ ಸತಿಯು ಸಂತೋಷದಿಂದ ಸತ್ಯನಾರಾಯಣ ಸ್ವಾಮಿಯ ಪೂಜಿಸಿ ಮಗಳನ್ನು ಕುರಿತು, ಪತಿಗಳ ದರ್ಶನಾರ್ಥವಾಗಿ ಶೀಘ್ರವಾಗಿ ಹೊರಡೋಣ, ಸಿದ್ಧಳಾಗು ಎಂದು ಹೇಳಲು, ತಾಯಿಯ ಮಾತನ್ನು ಕೇಳಿ ಕಲಾವತಿ ಮಾಡುತ್ತಿದ್ದ ವ್ರತವನ್ನು ಮುಗಿಸಿ ಪ್ರಸಾದವನ್ನು ಭಕ್ಷಿಸದೆ ಪತಿಯ ದರ್ಶನಾರ್ಥವಾಗಿ ತಾಯಿಯೊಡನೆ ತೆರಳಿದಳು. ಇದರಿಂದ ಕೋಪಗೊಂಡ ಸತ್ಯನಾರಾಯಣ ಸ್ವಾಮಿಯು ಧನಯುಕ್ತವಾದ ಹಡಗಿನೊಂದಿಗೆ ಅವಳ ಪತಿಯನ್ನು ಜಲದಲ್ಲಿ ಮುಳುಗಿಸಿದನು. ಬಳಿಕ ಕಲಾವತಿಯು ಪತಿಯನ್ನು ಕಾಣದೆ ದುಃಖದಿಂದ ಅಳುತ್ತಾ ಭೂಮಿಯಲ್ಲಿ ಬಿದ್ದಳು. ತಾಯಿ ಲೀಲಾವತಿಯು ಮಗಳ ಅವಸ್ಥೆಯನ್ನು ಕಂಡು ಅಳುತ್ತಾ ಪತಿಯೊಡನೆ, ಹಡಗಿನೊಡನೆ ಇದ್ದ ಅಳಿಯನು ತಕ್ಷಣದಲ್ಲಿ ಹೇಗೆ ಮಾಯವಾದನು? ಇದೆಲ್ಲ ಅನಾಹುತವು ಸತ್ಯನಾರಾಯಣ ಸ್ವಾಮಿಯ ಮಹಾತ್ಮೆಯಿಂದಂಟಾಯಿತು. ಆತನ ಮಹತ್ವ ತಿಳಿಯಲು ಯಾರಿಗೆ ತಾನೇ ಶಕ್ಯವು ಎಂಬುದಾಗಿ ಹೇಳಿ ತನ್ನ ಮಗಳನ್ನು ಅಪ್ಪಿಕೊಂಡು ದುಃಖಿಸಿದಳು. ಪತಿಯನ್ನು ಕಳೆದುಕೊಂಡು ದುಃಖಿತಳಾದ ಕಲಾವತಿಯು ತನ್ನ ಪತಿ ನಷ್ಟವಾಗಿದ್ದರಿಂದ ವ್ಯದೆಯಿಂದ ಪತಿಯ ಪಾದುಕೆಯನ್ನು ತೆಗೆದುಕೊಂಡು ಅದರ ಕೂಡ ಸಹಗಮನವನ್ನು ಮಾಡಬೇಕೆಂದು ನಿಶ್ಚಯಿಸಲು, ಮಗಳ ಕಷ್ಟವನ್ನು ನೋಡಿದವನಾಗಿ ಆ ವೈಶ್ಯನು ಆತನ ಪತ್ನಿಯು ಶೋಕದಿಂದ ಸಂತೃಪ್ತರಾಗಿ ಆಲೋಚನೆ ಮಾಡುತ್ತಾ, ಈ ಹಡಗು ಅದೃಶ್ಯವಾಗಿರುವುದು ಸತ್ಯನಾರಾಯಣ ಸ್ವಾಮಿಯೇ ಮಾಡಿದ್ದಾನೆ, ಅಥವಾ ನಾನು ಸತ್ಯನಾರಾಯಣ ಸ್ವಾಮಿ ದೇವರ ಮಾಯಾಪಾಶದಿಂದ ಭ್ರಾಂತನಾಗಿ ಇರುವೆನೋ ಏನೋ, ಇದು ಯಾವುದೂ ತಿಳಿಯದು ಎಂದು ಯೋಚಿಸಿ ಎಲ್ಲರ ಸಮಕ್ಷಮದಲ್ಲಿ ನಾನು ಆಪದ್ ಬಾಂಧವನಾದ ಸತ್ಯನಾರಾಯಣ ದೇವರ ಪೂಜೆಯನ್ನು ಮಾಡುತ್ತೇನೆ. ಹೀಗೆ ಪ್ರಾರ್ಥನಾ ವಚನವನ್ನು ಹೇಳಿ ಸತ್ಯನಾರಾಯಣ ಸ್ವಾಮಿಗೆ ಪುನಃ ಭೂಮಿಯ ಮೇಲೆ ದೀರ್ಘವಾಗಿ ನಮಸ್ಕಾರ ಮಾಡಿದನು. ಆಗ ದೀನಪಾಲಕನಾದ ಸತ್ಯನಾರಾಯಣನು ಸಂತುಷ್ಟನಾದನು. ತದನಂತರ ಭಕ್ತವತ್ಸಲನಾದ ಸತ್ಯನಾರಾಯಣ ಕೃಪೆಯಿಂದ ಆಕಾಶವಾಣಿ ನುಡಿದಿದ್ದೇನೆಂದರೆ, ಎಲೆ ವೈಶ್ಯನೇ,
ನಿನ್ನ ಮಗಳು ಪ್ರಸಾದ ತ್ಯಾಗ ಮಾಡಿ ತನ್ನ ಪತಿಯನ್ನು ನೋಡಲು ಬಂದಿದ್ದರಿಂದ ಆಕೆಯ ಪತಿ ನಿಶ್ಚಯವಾಗಿ ಅದೃಶ್ಯನಾಗಿದ್ದಾನೆ. ಇದಕ್ಕೋಸ್ಕರ ಮನೆಗೆ ಹೋಗಿ ಸ್ವಲ್ಪವಾದರೂ ಪ್ರಸಾದ ಭಕ್ಷಣೆ ಮಾಡಿದರೆ ಪತಿಯನ್ನು ಹೊಂದುವಳೆಂದು ನುಡಿಯಲು ಆಕಾಶವಾಣಿಯ ವಾಕ್ಯವನ್ನು ಕೇಳಿದವಳಾಗಿ ಅತಿ ತ್ವರೆಯಿಂದ ಸ್ವಗೃಹಕ್ಕೆ ಹೋಗಿ ಪ್ರಸಾದ ಭಕ್ಷಣೆಯನ್ನು ಮಾಡಿ ಹಿಂತಿರುಗಲು ಅಲ್ಲಿ ಪತಿಯನ್ನು ಕಂಡು ಕಲಾವತಿಯು ಆನಂದದಿಂದ ಎಲೆ ತಂದೆಯೇ, ಈಗ ಮನೆಗೆ ಹೋಗೋಣ, ನಡೆಯಿರಿ, ವಿಳಂಬ ಏತಕ್ಕೆ ಮಾಡುತ್ತೀರಿ ಎನ್ನಲು ಮಗಳ ಮಾತಿನಿಂದ ಆ ವೈಶ್ಯನಿಗೆ ಬಹಳ ಸಂತೋಷ ಉಂಟಾಯಿತು. ಅನಂತರ ಯಥಾವಿಧಿಯಿಂದ ಶ್ರೀ ಸತ್ಯನಾರಾಯಣ ದೇವರ ಪೂಜೆಯನ್ನು ಮಾಡಿದನು ಮತ್ತು ಪ್ರತಿ ಮಾಸದಲ್ಲೂ ಪೌರ್ಣಿಮಾ ಸಂಕ್ರಾಂತಿ ಈ ವರ್ಷಕಾಲದಲ್ಲಿ ಸತ್ಯನಾರಾಯಣ ಪೂಜೆಯನ್ನು ಮಾಡುವಂತನಾದನು. ಈ ಪ್ರಕಾರ ಅವನು ವಿಧಿಯುಕ್ತ ಸತ್ಯನಾರಾಯಣ ವ್ರತಾಚರಣೆಯನ್ನು ಮಾಡಿ ಈ ಮರ್ತ್ಯಲೋಕದಲ್ಲಿ ಸಕಲ ದುಃಖಗಳನ್ನು ಅನುಭವಿಸಿ ನಂತರ ಸತ್ಯಲೋಕ ಹೊಂದಿದನು ಎಂಬುದಾಗಿ ಸೂತ ಪುರಾಣಿಕರು ಶೌನಕಾದಿ ಋಷಿಗಳಿಗೆ ನಿರೂಪಣೆ ಮಾಡಿದರು. 4ನೇ ಅಧ್ಯಾಯ ಸಮಾಪ್ತಿ. ಓಂ ಪ್ರಾಣಾಯ ಸ್ವಾಹ ಅಪಾನಾಯ ಸ್ವಾಹ ಧ್ಯಾನಾಯ ಸ್ವಾಹ ಪ್ರಧಾನ ಸಂಗ್ರಹ ಪ್ರಜಾ ಪ್ರಭ್ಯತಂ ಕೃತಸ್ಥಾಪಿತ ದೇವೇದ್ಯಾರ್ಥೆ ನಾರಿಕೇಳಕಂಡೋಪಹಾರ ನೈವೇದ್ಯಂ ವಿಸರ್ಜಯಾಮಿ. ಭೂಮಿ ಪರಸ್ವಾಯಿ ಪರವಾಗವಲ್ಲಾದರೇತಂ ಚೂರ್ಣ ಕರ್ಪೂರ ಸಂಯುಕ್ತಂ ತಾಂಬೂಲಂ ಕೃತಂ ಕೃತವಾಸನಕ್ಕೆ ತಾಂಬೂಲಂ ಸಮರ್ಪಯಾಮಿ. ಅಧಿ ಫಲಾವಾಪ್ತಯೇ ಮಂಗಲಂ ನಿರಾಜಯಿಷ್ಯೇ. ಮಹಾಮಂಗಲ ನೀರಾಜನ ಸಮರ್ಪಯಾಮಿ. ನೀರಾಜನಾಶ್ರಯ ಆಚಮನೀಯಂ ಸಮರ್ಪಯಾಮಿ. ಪರಿಮಳ ಪರಿಮಳಪುತ್ರ ಪುಷ್ಪಾಣಿ ಸಮರ್ಪಯಾಮಿ. ರಕ್ಷಾನ್ ಧಾರಯಾಮಿ. ಮತ್ತು ಹೂವು ಅಕ್ಷತೆಯನ್ನು ಕೈಲಿ ಹಿಡ್ಕೊಳ್ಳಿ. ಹಾಗೆ ಸ್ವಾಮಿಯ 5ನೇ ಅಧ್ಯಾಯ 4ನೇ ಅಧ್ಯಾಯವನ್ನು ಕೇಳಿದಂತಹ ಸೂತ ಮಹಾಮುನಿಗಳು 5ನೇ ಅಧ್ಯಾಯವನ್ನು ಮುಂದುವರಿಸ್ತಾರೆ. ಮತ್ತೊಂದು ನಾನು 2ನೇ ಸಲ ಇತಿಹಾಸವನ್ನು ಹೇಳುತ್ತೇನೆ ಅಂತ ಹೇಳ್ತಾರೆ. ಪೂರ್ವದಲ್ಲಿ ಒಬ್ಬ ಅಂಗಧ್ವಜ ಹೇಳುವ ಒಬ್ಬ ರಾಜನಿರ್ತಾನೆ. ಅವನು ಸತ್ಯನಾರಾಯಣ ಸ್ವಾಮಿಯ ಪ್ರಸಾದವನ್ನು ತ್ಯಾಗವನ್ನು ಮಾಡಿರುವುದರಿಂದ ಏನು ಕಷ್ಟವನ್ನು ಅನುಭವಿಸುತ್ತಾನೆ ಹೇಳುವುದನ್ನು ತಿಳಿಸ್ಕೊಡ್ತಾರೆ. ಆವ ರಾಜನಿಗೆ ಏನು ಕೇಳಿದ್ರೆ ಅರಣ್ಯದಲ್ಲಿ ಬೇಟೆಯನ್ನು ಮಾಡುವಂಥ ಹವ್ಯಾಸ ಇತ್ತು ಆವಾಗಿನ ರಾಜರಿಗೆ. ಅಂದರೆ ಪ್ರಾಣಿಗಳನ್ನು ಸಂಹಾರ ಮಾಡಬೇಕು ಅಂತ ಉದ್ದೇಶ ಇರಲಿಲ್ಲ ಅವರಿಗೆ. ಮೃಗ ಬೇಟೆಯನ್ನು ಆಡುವಂಥದ್ದು ಒಂದು ಒಂದು ಜೀವನದಲ್ಲಿ ಒಂದು ಪಾಠವಾಗಿರ್ತಿತ್ತು. ಅದೇ ರೀತಿಯಲ್ಲಿ ಅರಣ್ಯಕ್ಕೆ ಹೋಗಿ ಬೇಟೆಯನ್ನು ಆಡ್ತಾ ಇರ್ತಿದ್ರು. ಅದೇ ರೀತಿ ಒಂದು ದಿವಸ ಅರಣ್ಯಕ್ಕೆ ಹೋಗಿ ಬೇಟೆಯನ್ನು ಆಡುವಂಥ ಸಂದರ್ಭದಲ್ಲಿ ಇತ್ತು. ಗೋಪಾಲಕರು ಅಂದರೆ ದನವನ್ನು ಕಾಯುವಂಥವರಿಗೆ ಗೋಪಾಲಕರು ಅಂತ ಕರೆಯುತ್ತಾರೆ. ಆ ಗೋಪಾಲಕರು ಎಲ್ಲರೂ ಕೂಡ ಸೇರಿಕೊಂಡು ಒಂದು ನಿರ್ಣಯವನ್ನು ಮಾಡ್ತಾರೆ. ಒಂದು ವಟವೃಕ್ಷದ ಕೆಳಗಡೆ ಆಲದ ಮರದ ಕೆಳಗಡೆ ಸ್ವಾಮಿ ಪೂಜೆಯನ್ನು ಮಾಡಬೇಕು ಹೇಳುವಂಥವನ್ನು ನಿಶ್ಚಯವನ್ನು ಮಾಡ್ತಾರೆ. ಆ ಅಂಗಧ್ವಜನ ರಾಜ ಹೇಳುವಂಥದ್ದು ಸಂಪದ್ಭರಿತವಾಗಿರುವಂಥ ರಾಜ್ಯವಾಗಿತ್ತು. ರಾಜ್ಯದಲ್ಲಿ ಯಾರಿಗೂ ಕೂಡ ಅನ್ನದಾನ ಅಥವಾ ಔಷಧ ಉಪಚಾರ ಇರ್ಬೋದು ಅಥವಾ ವಸ್ತ್ರ ಆಭರಣಗಳಿರ್ಬೋದು ಯಾವುದಕ್ಕೂ ಕೂಡ ತೊಂದರೆ ಹೇಳುವಂಥದ್ದು ಇರಲಿಲ್ಲ. ಅಷ್ಟು ಸಂಪದ್ಭರಿತವಾಗಿರುವಂಥ ರಾಜ್ಯ ಆಗಿತ್ತು. ಇವರು ಕೂಡ ಗೋಪಾಲಕರು ಕೂಡ ಸ್ವಾಮಿಯ ಪೂಜೆಯನ್ನು ಮಾಡಬೇಕು ಅಂತ ನಿಶ್ಚಯವನ್ನು ಕೂಡ ಮಾಡ್ತಾರೆ. ಅದೇ ರೀತಿಯ ಒಂದು ಸಂಪದ್ಭರಿತವಾಗಿರುವಂತಹ ರಾಜ್ಯದ ರಾಜನಿಗೆ ಬಂದು ಆಹ್ವಾನವನ್ನು ಹೇಳ್ತಾರೆ. ಏನು ಸ್ವಾಮಿ, ನಾವು ಪೌರ್ಣಿಮೆಯ ದಿವಸ ಸ್ವಾಮಿಯ ಪೂಜೆಯನ್ನು ಇಟ್ಕೊಂಡಿದ್ದೇವೆ ಆಲದ ಮರದ ಕೆಳಗಡೆ. ನೀವು ಎಲ್ಲರೂ ಕೂಡ ನಿಮ್ಮ ಕುಟುಂಬದವರೆಲ್ಲರೂ ಕೂಡ ಸೇರಿಕೊಂಡು ಆ ಮರದ ಕೆಳಗಡೆ ಬರಬೇಕು ಹೇಳುವಂಥ ಆಹ್ವಾನವನ್ನು ಸ್ವಾಮಿಗೆ ಹೇಳ್ತಾರೆ. ಅದೇ ರೀತಿ ರಾಜನು ಏನು ಕೂಡ ಉತ್ತರವನ್ನು ಕೊಡದೆ ಕಳಿಸ್ತಾನೆ. ಇವರು ಕೂಡ ಬರ್ತಾರೆ. ಹುಣ್ಣಿಮೆಯ ದಿವಸ ಎಲ್ಲರೂ ಕೂಡ ತಮ್ಮ ಬಂಧು ಮಿತ್ರರು ಇಷ್ಟಮಿತ್ರರು ಎಲ್ಲರನ್ನ ಸೇರಿಕೊಂಡು ರಾಜ್ಯದ ಎಲ್ಲ ಜನರನ್ನು ಸೇರಿಸಿಕೊಂಡು ಸ್ವಾಮಿಯ ಪೂಜೆಯನ್ನು ಮಾಡ್ತಾರೆ. ಇನ್ನೇನು ಕಥೆಯನ್ನು ಮುಗಿದು ಪ್ರಸಾದವನ್ನು ಕೊಡುವಂಥ ಸಂದರ್ಭ ರಾಜನಿಗೆ ಆಹ್ವಾನವನ್ನು ಕಳಿಸ್ತಾರೆ. ಸ್ವಾಮಿ, ನಮ್ಮ ಪೂಜೆ ಎಲ್ಲ ಮುಗಿದಿದೆ, ಇನ್ನೇನು ಮಹಾಮಂಗಳಾರತಿ ಪ್ರಸಾದವನ್ನು ತೆಗೆದುಕೊಳ್ಳುವಂಥ ಸಂದರ್ಭ, ದಯವಿಟ್ಟು ನೀವು ನಮ್ಮ ಪೂಜೆಗೆ ಬನ್ನಿ ಅಂತ ಆಹ್ವಾನವನ್ನು ಕಳಿಸ್ತಾರೆ. ಆದರೆ ರಾಜ ಹೋಗೋದಿಲ್ಲ. ಯಾಕೆ? ನಾನು ಒಬ್ಬ ರಾಜ್ಯದ ರಾಜನಾಗಿದ್ದೇನೆ, ಇವರು ದನವನ್ನು ಕಾಯುವಂಥವರು ಗೋಪಾಲಕರಾಗಿದ್ದಾರೆ, ಇವರು ಮಾಡುವಂಥ ಪೂಜೆಗೆ ನಾನು ಹೋಗುವುದಿಲ್ಲ ಹೇಳುವಂಥ ವಿಚಾರವನ್ನು ತಿಳಿಸ್ತಾನೆ. ಇದರಿಂದ ಏನಾಗ್ತದೆ, ಇವರು ಪೂಜೆಗಾಗಿ ತುಂಬ ಸಮಯವನ್ನು ಕಳೆದು ಇಡ್ತಾರೆ, ಆದರೂ ಕೂಡ ಇವನು ರಾಜನು ಹೋಗೋದಿಲ್ಲ. ಇದರಿಂದ ಸ್ವಾಮಿಗೆ ಕೋಪ ಉಂಟಾಗ್ತದೆ. ಯಾಕೆ? ಸ್ವಾಮಿಯ ಪೂಜೆ ಹೇಳುವಂಥದ್ದು ಎಲ್ಲರಿಗೂ ಕೂಡ ಒಂದೇ. ಪಂಚಾಮೃತ ಅಭಿಷೇಕ, ಬಡವನೂ ಕೂಡ ಹಾಲನ್ನೇ ಅಭಿಷೇಕವನ್ನು ಮಾಡುವಂಥದ್ದೇ, ಶ್ರೀಮಂತನೂ ಕೂಡ ಹಾಲಿನಿಂದ ಅಭಿಷೇಕವನ್ನು ಮಾಡುವಂಥದ್ದು. ನಾನು ಶ್ರೀಮಂತ,
ಚಿನ್ನದ ಹಾಲಿನಿಂದ ಅಭಿಷೇಕವನ್ನು ಮಾಡ್ತಾನೆ ಹೇಳುವಂಥದ್ದು ಆಗೋದಿಲ್ಲ. ಯಾಕೆ? ಹಸುವಿನಿಂದ ಬರುವಂಥ ಗವ್ಯ ಉತ್ಪನ್ನವಾಗಿರುವಂಥ ಹಾಲನ್ನೇ ಅಭಿಷೇಕವನ್ನು ಮಾಡುವಂಥದ್ದೇ, ಮೊಸರನ್ನೇ ಅಭಿಷೇಕವನ್ನು ಮಾಡುವಂಥದ್ದೇ. ಕಥೆ ಶ್ರೀಮಂತನಮಲ್ಲೂ ಕೂಡ 5 ಅಧ್ಯಾಯವನ್ನು ಓದುವಂಥದ್ದೇ, ಬಡವನಮಲ್ಲೂ ಕೂಡ, ಎಲ್ಲೂ ಕೂಡ ಅಲ್ಲಿ ಯಾವುದು ಕೂಡ ಭೇದ ಭಾವಗಳು ಇರೋದಿಲ್ಲ. ಆದರೆ ರಾಜನಿಗೆ ಗೋಪಾಲಕರು, ತಾನು ರಾಜ ಗೋಪಾಲಕರು ಹೇಳುವಂಥ ವ್ಯತ್ಯಾಸದಿಂದ ಅವನಿಗೆ ತೊಂದರೆ ಉಂಟಾಗ್ತದೆ. ಸಂಪದ ಭರಿತವಾಗಿರುವಂತಹ ರಾಜ್ಯ ಆಳುವಂಥದ್ದು ಭಿಕ್ಷಾಟನೆಯನ್ನು ಮಾಡುವಂತಹ ರಾಜ್ಯವಾಗ್ತದೆ. ಯಾಕೆಂತಂದ್ರೆ ಅಷ್ಟೇ, ಸ್ವಾಮಿಯ ಅನುಗ್ರಹ ಇದ್ದರೆ ಭಿಕ್ಷಾಧಿಪತಿಯು ಕೂಡ ಕೋಟ್ಯಾಧಿಪತಿ ಆಗ್ಬೋದು. ಸ್ವಾಮಿಯ ಅನುಗ್ರಹ ಇಲ್ಲ, ಅವಕೃಪೆ ಹೇಳುವಂಥದ್ದು ಉಂಟಾಯಿತೋಳಾದರೆ ಕೋಟ್ಯಾಧಿಪತಿಯು ಕೂಡ ನಾಳೆ ಬೆಳಗಾಮಂಚಿ ಭಿಕ್ಷಾಧಿಪತಿಯವಾಗಿ ಅಳೆಯುವಂಥ ಸಂದರ್ಭವನ್ನು ಉದಾಹರಣೆಯನ್ನು ಅನೇಕ ನಾವು ನೋಡಿದ್ದೇವೆ. ಅದೇ ರೀತಿಯಲ್ಲಿ ಈ ರಾಜನಿಗೆ ಕೂಡ ಇಂತಹ ಸಂಪದ ಭರಿತವಾಗಿರುವಂಥ ರಾಜ್ಯ ಹೇಳುವಂಥ ನಾಶ ಆಗ್ತದೆ. ಎಲ್ಲಿ ನೋಡಿದ್ರೂ ಕೂಡ ಅನಾರೋಗ್ಯ ಉಂಟಾಗ್ತದೆ, ಕಳ್ಳರಿಂದ ಎಲ್ಲ ರಾಜ್ಯದ ಸಂಪತ್ತು ಹೇಳುವಂಥ ಲೂಟಿ ಆಗ್ತದೆ. ಆವಾಗ ರಾಜನ ಯೋಚನೆ ಆಗ್ತದೆ, ನಾವು ಯಾವಾಗಲೂ ಹಾಗೆ ಅಲ್ವಾ, ಸಂಕಟ ಬಂದಾಗ ನಾವು ವೆಂಕಟರಮಣ ಅಂತ ಹೇಳ್ತೇವೆ. ಅಥವಾ ನಮ್ಗೆ ತುಂಬ ತೊಂದರೆ ಆಯಿತು ಅಂತಂದರೆ, ತುಂಬ ನಮ್ಮ ಮನೆಯಲ್ಲಿ ತೊಂದರೆ ಆಗ್ತಾ ಇದೆ ಏನು ಅಂತ ನಾವು ಜ್ಯೋತಿಷ್ಯರ ಹತ್ರ ಹೋಗ್ತೇವೆ ಅಲ್ವಾ. ಅದೇ ರೀತಿ ರಾಜನು ಕೂಡ ನಮಗಿಂಥ ತೊಂದರೆ ಆಗ್ತಾ ಇದೆ, ಸಂಪತ್ತು ಭರಿತವಾಗಿರುವಂಥ ರಾಜ್ಯ ಆಗಿತ್ತು, ಇಂಥ ತೊಂದರೆ ಆಗ್ತಾ ಇದೆ ಅಂತ ಜ್ಯೋತಿಷ್ಯರ ಹತ್ರ ಹೋಗಿ ಪ್ರಶ್ನೆಯನ್ನು ಮಾಡ್ತಾನೆ. ಆವಾಗ ಅವರು ಜ್ಯೋತಿಷ್ಯ ಮಾರ್ಗದಲ್ಲಿ ಹೇಳ್ತಾರೆ, ನೀನು ದೇವರ ಕೋಪಕ್ಕೆ ನೀನು ಒಳಗಾಗಿದ್ದೀಯಾ ಹೇಳುವಂಥ ವಿಚಾರವನ್ನು ಅವರು ಜ್ಯೋತಿಷ್ಯ ಮಾರ್ಗದಲ್ಲಿ ತಿಳಿಸ್ಕೊಡ್ತಾರೆ. ಆವಾಗ ರಾಜ ಒಪ್ಪೋದಿಲ್ಲ, ಏಕೆಂದರೆ ರಾಜನು ಕೂಡ ದೇವರ ಕೋಪಕ್ಕೆ ಒಳಗಾಗುವಂತಹ ರಾಜ ಅಲ್ಲ, ಒಳ್ಳೆಯ ಸಂಪದ ಭರಿತವಾಗಿರುವಂಥ ರಾಜ್ಯನೇ ಆಗಿರ್ತಾನೆ, ನಾನು ಅಂತಹ ಕೆಲಸ ಏನೂ ಕೂಡ ಮಾಡಲಿಲ್ಲ ಸ್ವಾಮಿ ಅಂತ ಅವನು ಹೇಳ್ತಾನೆ. ಆದರೂ ಕೂಡ ಜ್ಯೋತಿಷ್ಕರು ಹೇಳ್ತಾರೆ, ಇಲ್ಲ ನೀವೇನೋ ದೇವರಿಗೆ ತಪ್ಪಾಗಿ ನಡ್ಕೊಂಡಿದ್ದೀರಾ ಹೇಳುವಂಥ ವಿಚಾರವನ್ನು ತಿಳಿಸ್ತಾರೆ. ಆವಾಗ ರಾಜನಿಗೆ ಇಂತಹ ಒಂದು ಘಟನೆ ನಡೆದಿತ್ತು, ನಾನು ಸ್ವಾಮಿಯ ಪೂಜೆಗೆ ಕರೆದರೂ ಕೂಡ ಹೋಗಲಿಲ್ಲ ಅಂತ ಹೇಳುವ ವಿಚಾರವನ್ನು ತಿಳಿಸ್ತಾನೆ. ಆವಾಗ ಅವರು ಹೇಳ್ತಾರೆ, ಅದು ಕೂಡ ನೀವು ಮಾಡಿರುವುದು ತಪ್ಪಾಗಿದೆ. ಅದರ ಪ್ರಾಯಶ್ಚಿತ್ತವಾಗಿ ಗೋಪಾಲಕರು ಯಾವ ಆಲದ ಮರದ ಕೆಳಗಡೆ, ವಟವೃಕ್ಷದ ಕೆಳಗಡೆ ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ಮಾಡಿದ್ದರೋ ಅದೇ ಜಾಗದಲ್ಲಿ ನೀವು ಹಾಗೆ ರಾಜ್ಯದ ಎಲ್ಲ ಜನರನ್ನು ಸೇರಿಸಿಕೊಂಡು ಮತ್ತೆ ಸ್ವಾಮಿಯ ಪೂಜೆಯನ್ನು ಮಾಡಿಸದ್ದೇ ಆದರೆ ಸಂಪದ ಭರಿತವಾಗಿರುವಂಥ ರಾಜ್ಯವಾಗ್ತದೆ, ಇಲ್ಲ ಅಂತಂದರೆ ನಿಮಗೆ ತೊಂದರೆಯನ್ನು ಅನುಭವಿಸಬೇಕಾಗ್ತದೆ ಹೇಳುವಂಥ ವಿಚಾರವನ್ನು ಜ್ಯೋತಿಷ್ಕರು ತಿಳಿಸ್ಕೊಡ್ತಾರೆ. ಅದೇ ರೀತಿ ಆ ರಾಜನು ರಾಜ್ಯಕ್ಕೆ ಬಂದು ತನ್ನ ಡಂಗುರವನ್ನು ಸಾರ್ತಾನೆ. ಏನು ಕೇಳಿದ್ರೆ, ಮತ್ತೆ ಮಾಘಮಾಸದ ಪೌರ್ಣಿಮೆಯ ದಿವಸ ವಟವೃಕ್ಷದ ಕೆಳಗಡೆ ನಾವೆಲ್ಲರೂ ಕೂಡ ಸೇರಿಕೊಂಡು, ರಾಜ್ಯದ ಸಂಪದ ಭರಿತವಾಗಿರುವಂಥ ಎಲ್ಲ ಜನರು ಕೂಡ ಸೇರಿಕೊಂಡು ಸ್ವಾಮಿಯ ಪೂಜೆಯನ್ನು ಮಾಡುವಂಥದ್ದಾಗಿದೆ. ಎಲ್ಲ ಜನರೂ ಕೂಡ ಬಂದು ಈ ಪೂಜೆಯಲ್ಲಿ ಪಾಲ್ಗೊಳ್ಳುವಂಥದ್ದಾಗಿದೆ, ಮಾಡಬೇಕು ಹೇಳುವಂಥ ರಾಜನ ಅನುಗ್ರಹ ಅಥವಾ ರಾಜನ ಒಂದು ಆಜ್ಞೆ ಹೇಳುವಂಥದ್ದು ಬರ್ತದೆ. ಅದೇ ರೀತಿ ಎಲ್ಲ ಜನರು ಕೂಡ ಸೇರಿಕೊಂಡು ಸ್ವಾಮಿಯ ಪೂಜೆಯನ್ನು ಮಾಡ್ತಾರೆ. ಅಂದಿನಿಂದ ಆ ರಾಜ್ಯ ಆಳುವಂಥ ಮತ್ತು ಸಂಪದ ಭರಿತವಾಗಿರುವಂಥ ರಾಜ್ಯವಾಗ್ತದೆ. ಅದೇ ರೀತಿಯಲ್ಲಿ ಇವತ್ತಿನ ದಿವಸ ನೀವು ಕೂಡ ಎಲ್ಲ ಕುಟುಂಬದವರು, ನಿಮ್ಮ ಬಂಧು ಬಾಂಧವರು ಎಲ್ಲರೂ ಕೂಡ ಸೇರಿಕೊಂಡು ಈ ಶಾಲೆಯಲ್ಲಿ, ಅಂದರೆ ವ್ಯಾಯಾಮ ಶಾಲೆಯಲ್ಲಿ, ಅದಕ್ಕೆ ಏನಂದರೆ ನಾಮಾಂಕಿತ ಸ್ಪೋರ್ಟ್ಸ್ ಪಾರ್ಕ್ ಹೇಳುವಂಥ ಹೆಸರಿನಿಂದ ಕೂಡಿರುವಂತಹ ವ್ಯಾಯಾಮ ಶಾಲೆಯಲ್ಲಿ ಗೊತ್ತಾಗ್ತಾ ಇದೆಯಾ, ಸ್ವಾಮಿಯ ಪೂಜೆಯನ್ನು ಭಕ್ತಿ ಮತ್ತು ಶ್ರದ್ಧಾ ಪುರಸ್ಸರವಾಗಿ ಈ ಪೂಜೆಯನ್ನು ಮಾಡಿದ್ದೀರಾ. ಇದರಿಂದ ಭಗವಂತನ ನಾವು ಕೊಡುವಂಥದ್ದು ಅಷ್ಟೇ, ಸ್ವಾಮಿ ನಾನು ಇಂಥ ಪೂಜೆಯನ್ನು ಮಾಡ್ತೇನೆ, ನಾನು ಭಗವಂತನ ಭಕ್ತಿಯನ್ನು ಕೊಡಲಿಕ್ಕೆ ಮಾತ್ರ ಸಾಧ್ಯ ಆಗಿದೆ ಅಲ್ವಾ. ಆ ಭಗವಂತನಿಗೆ ನಾವು ಭಕ್ತಿಯನ್ನು ಕೊಟ್ಟು ಶ್ರದ್ಧಾ ಪುರಸ್ಸರವಾಗಿ ಪೂಜೆಯನ್ನು ಮಾಡಿಸಿದ್ದೇವೆ. ಇದರಿಂದ ನಮಗೆ, ನಮ್ಮ ಕುಟುಂಬಕ್ಕೆ, ಹಾಗೆ ಇಲ್ಲಿ ಬರುವಂತಹ ಅನೇಕ ವಿದ್ಯಾರ್ಥಿಗಳಿರ್ಬೋದು ಅಥವಾ ವ್ಯಾಯಾಮವನ್ನು ಮಾಡುವಂತಹ ಕಲಿಕಾ ವಿದ್ಯಾರ್ಥಿಗಳಿರ್ಬೋದು, ಎಲ್ಲರಿಗೂ ಕೂಡ ಶ್ರೇಯಸ್ಸು ಮಂಗಲವನ್ನು ಕೊಟ್ಟು ನಮಗೆ ಮಾಡುವಂಥ ಉದ್ಯೋಗ ವ್ಯವಹಾರ ಯಶಸ್ಸಲ್ಲಿ ನಮಗೆ, ನಮ್ಮ ಕುಟುಂಬದವರಿಗೆ, ಬಂಧು ಮಿತ್ರರಿಗೆ ಎಲ್ಲರಿಗೂ ಕೂಡ ಆ ಸನ್ಮಂಗಲವನ್ನು ಭಗವಂತ ಕೊಟ್ಟು ಕಾಪಾಡಲಿ ಅಂತ ಒಂದೇ ಮನಸ್ಸಿಂದ ಪ್ರಾರ್ಥನೆಯನ್ನು ಮಾಡಿ ಸ್ವಾಮಿಯ ಪಾದಾರವಿಂದಗಳಿಗೆ ಸಮರ್ಪಣೆಯನ್ನು ಮಾಡಿ. ಲಕ್ಷ್ಮೀ ಸಹಿತ ರಮಾರಮಣ ಗೋವಿಂದ ಗೋವಿಂದ.